ನಮಸ್ಕಾರ ಸಿ ಕ್ಯೂಬ್ ಕಾಪರ್ಸ್ ಕರೆಂಟ್ ಕ್ಯಾಪ್ಚರ್ಸಿಗೆ ಸ್ವಾಗತ ಇವತ್ತಿನ ಎಲ್ಲ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಅಪ್ಡೇಟ್ಗಳನ್ನು ನಾವು ಈ ವಿಡಿಯೋದಲ್ಲಿ ಪ್ರೊವೈಡ್ ಮಾಡ್ತೀವಿ ರೆಫರೆನ್ಸಿಗೆ ಪ್ರಜಾವಾಣಿ ಮತ್ತೆ ದ ಹಿಂದೂ ನ್ಯೂಸ್ ಪೇಪರ್ ಹಿಡ್ಕೊಂಡಿದ್ರು ಕೂಡ ಬೇರೆ ಬೇರೆ ಸೋರ್ಸ್ಗಳಿಂದ ನಾವು ಇಂಪಾರ್ಟೆಂಟ್ ಇನ್ಫಾರ್ಮೇಷನನ್ನು ನಿಮಗೆ ಅಪ್ಡೇಟ್ ಮಾಡ್ತೀವಿ ಈ ನ್ಯೂಸ್ ಪೇಪರ್ ಅಲ್ಲಿ ನಾವು ಮೊದಲನೇದಾಗಿ ದ ಹಿಂದೂ ನ್ಯೂಸ್ ಪೇಪರ್ ವ್ಯೂನ ಪ್ರೊವೈಡ್ ಮಾಡ್ತೀವಿ ಅದಾದ ನಂತರ ಯಾವ್ಯಾವ ಆರ್ಟಿಕಲ್ಗಳಿಗೆ ಡೀಟೇಲ್ಡ್ ಅನಾಲಿಸಿಸ್ ಬೇಕಿದೆ ಅದನ್ನು ಪ್ರೊವೈಡ್ ಮಾಡ್ತೀವಿ ಅನಂತರ ಪ್ರಜಾವಾಣಿ ನ್ಯೂಸ್ ಪೇಪರ್ ಇಂದು ವಿಶ್ಲೇಷಣೆ ಮಾಡ್ತೀವಿ ಅರ್ಥ ಎಂಡ್ ಮೂರು ಎಮ್ ಸಿ ಕ್ಯೂ ಕರೆಂಟ್ ಅಫೇರ್ಸ್ ಬೇಸಿಸ್ ಮೇಲೆ ಆಮೇಲೆ ಒಂದು ಮೇನ್ಸ್ ನಾವು ಪ್ರೊವೈಡ್ ಮಾಡ್ತೀವಿ ಇಲ್ಲಿ ನಾವು ಯೂಸ್ ಮಾಡಿರುವಂತ ಪಿ ಡಿ ಎಫ್ ನಿಮಗೆ ಬೇಕಾದಲ್ಲಿ ನೀವು ಕಾಪರೇಜ್ ಆ್ಯಪನ್ನು ಡೌನ್ಲೋಡ್ ಮಾಡಿ ದೆನ್ ಆಪ್ ಅಲ್ಲಿ ಫ್ರೀ ಸ್ಟಡಿ ಮೆಟೀರಿಯಲ್ಸ್ ಅಂತ ನಿಮಗೆ ಸಿಗುತ್ತೆ ಆ ಫ್ರೀ ಸ್ಟಡಿ ಮೆಟೀರಿಯಲ್ಸ್ ಅಂಡರ್ ನಿಮಗೆ ಕಾಪರ್ ಕಟ್ಟಿಂಗ್ಸ್ ಅಂತ ಸಿಗುತ್ತೆ ನೀವು ಅಲ್ಲಿ ಈ ಪಿ ಡಿ ಎಫನ್ನು ಡೌನ್ಲೋಡ್ ಮಾಡ್ಕೊಬಹುದು ಇವತ್ತಿಂದು ನ್ಯೂಸ್ ಪೇಪರ್ ವೆಡ್ನಸ್ಡೇ ಮೇ ಟ್ವೆಂಟಿ ಫೈವ್ ಟ್ವೆಂಟಿ ಟು ಇವತ್ತಿನ ನ್ಯೂಸ್ ಪೇಪರು ಸೂಪರ್ ಯಾಕಂದರೆ ಇಂಪಾರ್ಟೆಂಟ್ ವಿಚಾರಗಳ ಬಗ್ಗೆ ನಾನು ನಿಮಗೆ ಡೀಟೇಲ್ಡ್ ಅನಾಲಿಸ್ ಪ್ರೊವೈಡ್ ಮಾಡಬೇಕು ದೆನ್ ಆ್ಯಸ್ ಯೂಜಲ್ ರಿಚುವಲ್ ಪ್ರಕಾರ ಫಸ್ಟ್ ನಾವು ನ್ಯೂಸ್ ಪೇಪರ್ ಓವರ್ವ್ಯೂ ನೋಡ್ತೀವಿ ಆ ಥರ ನ್ಯೂಸ್ ಪೇಪರ್ ಓವರ್ವ್ಯೂನ ನಾವು ಫಸ್ಟಲ್ಲಿ ನೋಡ್ತಾ ಬರೋಣ ಫಸ್ಟ್ ಪೇಜಲ್ಲಿ ನಮಗಿದೆ ಕ್ವಾಡ್ ಈಸ್ ಎ ಫೋರ್ಸ್ ಫಾರ್ ಗುಡ್ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ ಹಾಗಾಗಿ ಇವತ್ತಿನ ನ್ಯೂಸ್ ಪೇಪರಲ್ಲೇ ನಮಗೆ ಕ್ವಾಡ್ ಬಗ್ಗೆ ಡೀಟೇಲ್ಸು ಇದೆ ಸೊ ಕ್ವಾಡ್ ಅಂದರೆ ಏನು ಏನು ಗ್ರೂಪಿಂಗು ಇದ್ರ ಬಗ್ಗೆ ಎಲ್ಲ ವಿಚಾರಗಳನ್ನು ನಾನು ಡೀಟೇಲ್ಡ್ ಅನಾಲಿಸಿಸ್ ಪ್ರೊವೈಡ್ ಮಾಡ್ತೀನಿ ಹಾಗಾಗಿ ಈ ಆರ್ಟಿಕಲ್ನ ನೀವೀಗ ಸದ್ಯಕ್ಕೆ ಸ್ಕಿಪ್ ಮಾಡಿ ಇನ್ನು ಫಸ್ಟ್ ಕುತುಬ್ ಕುತುಬಿನಾರ್ ನಾಟ್ ಎ ಪ್ಲೇಸ್ ಆಫ್ ವರ್ಷಿಪ್ ಆ್ಯಕ್ಚುಲಿ ಇದ್ರ ಬಗ್ಗೆ ನಾವು ಸೆವೆಂಟೀನ್ತ್ ಮೇ ಪೊಲಿಟಿನಲ್ಲಿ ಗ್ಯಾನ್ ಮಾಸ್ಕ್ ಬಗ್ಗೆ ಆಲ್ರೆಡಿ ಹೇಳಿದ್ದೆ ಗ್ಯಾನ್ ಮಾಸ್ಕ್ ಹೇಳಬೇಕಾದ್ರೆ ಪ್ಲೇಸ್ ಆಫ್ ವರ್ಷಿಪ್ ಆ್ಯಕ್ಟ್ ಬಂದಿತ್ತು ಪ್ಲೇಸ್ ಆಫ್ ವರ್ಷಿಪ್ ಆ್ಯಕ್ಟ್ ನೈನ್ಟೀನ್ ನೈಂಟಿ ಒನ್ ಏನು ಹೇಳುತ್ತೆ ಅಂತಂದರೆ ಈಗ ಯಾವುದಾದ್ರೂ ಒಂದು ರಿಲಿಜಿಯಸ್ ಪ್ಲೇಸ್ ಆಫ್ ವರ್ಷಿಪ್ ಆಕ್ಟ್ ಯಾವುದಾದ್ರೂ ಒಂದು ರಿಲೀಜಿಯಸ್ ಪ್ಲೇಸ್ ಇತ್ತು ಅಂತಂದ್ರೆ ದೆನ್ ಆ ರಿಲಿಜಿಯಸ್ ಪ್ಲೇಸ್ ಮುಂಚೆ ಯಾವುದಿತ್ತು ಅಂದ್ರೆ ಈಗ ಮಸೀದಿ ಬಿಟ್ಟು ಟೆಂಪಲ್ ಕಟ್ಟಿದರ ಅಥವಾ ಟೆಂಪಲ್ ಕಡುಬಿಟ್ಟು ಬಿಟ್ಟು ಮಸೀದಿ ಕಟ್ಟಿದಾರ ಹಾಗಾಗಿ ಅದನ್ನ ನೀವು ರಿಸ್ಟೋರ್ ಮಾಡ್ಕೊಡಿ ಅಂತ ಅನ್ಬಿಟ್ಟು ಕೇಳ್ತಿದ್ರು ಹಾಗಾಗಿ ರೀಸ್ಟೋರ್ ಅಂದ್ರೆ ಅರ್ಥ ಈಗ ಉದಾಹರಣೆಗೆ ನಾವು ನೈನ್ಟೀನ್ ನೈಂಟಿ ಟೂ ಟೈಮ್ ಅಲ್ಲಿ ಬಾಬ್ರಿ ಮಸೀದಿ ಕೇಸ್ ನೋಡಿದ್ರೆ ಮುಂಚೆ ರಾಮ ಜನ್ಮಭೂಮಿ ರಾಮ ಟೆಂಪಲ್ ಇತ್ತು ಹಾಗಾಗಿ ಅದನ್ನ ಕೆಡೋ ಬಿಟ್ಟು ಮಸೀದಿ ಮಾಡಿದರೆ ಈಗ ಮಸೀದಿನ ಕೆಡಬಿಟ್ಟು ಮತ್ತೆ ಟೆಂಪಲ್ ಮಾಡ್ಕೊಡಿ ಇದನ್ನ ರಿಸ್ಟೋರೇಷನ್ ಅಂತಾರೆ ಈ ರಿಸ್ಟೋರೇಷನ್ ವಿಚಾರವಾಗಿ ನೈನ್ಟೀನ್ ನೈಂಟಿ ಒನ್ ನಲ್ಲಿ ಪ್ಲೇಸ್ ಆಫ್ ವರ್ಷಿಪ್ ಆಕ್ಟ್ ಬಂತು ಅವಾಗ ಪ್ಲೇಸ್ ಆಫ್ ವರ್ಷಿಪ್ ಆಕ್ಟ್ ಅಲ್ಲಿ ಏನ್ ಹೇಳಿದ್ರು ಅಂತಂದ್ರೆ ಈಗ ಸದ್ಯಕ್ಕಂತೂ ರಾಮ ಜನ್ಮಭೂಮಿ ಗಲಾಟೆ ನಡೀತಿದೆ ಅದನ್ನ ಬಿಟ್ಬಿಟ್ಟು ಇನ್ ಮಿಕ್ಕಿದ ಯಾವುದೇ ಈ ರೀತಿಯಾದಂತಹ ಪಿಟಿಷನ್ಸ್ ಗಳನ್ನ ನೀವು ಕೋರ್ಟ್ ಮುಂದೆ ತರಂಗಿಲ್ಲ ನೈನ್ಟೀನ್ ಫೋರ್ಟಿ ಸೆವೆನ್ ಇಂಡಿಪೆಂಡೆನ್ಸ್ ಬಂದಾಗ ಏನ್ ಇತ್ತಲ್ಲ ಒಂದು ಸ್ಟೇಟಸ್ ಅಂದ್ರೆ ಇದು ಮಸೀದಿ ಇದು ಟೆಂಪಲ್ ಈ ತರ ಇತ್ತಲ್ಲ ಹಂಗೆ ಇರಬೇಕು ಅದು ಬಿಟ್ಟು ಏನು ಚೇಂಜಸ್ ಆಗಂಗಿಲ್ಲ ಹಾಗಾಗಿ ಟೆಂಪಲ್ ಅಥವಾ ಮಸೀದಿನ ಏನ್ ಮಾಡಂಗಿಲ್ಲ ಬ್ಯಾಕ್ ರಿಸ್ಟೋರೇಷನ್ ಮಾಡಂಗಿಲ್ಲ ಹಾಗಾಗಿ ಈಗ ಕುತುಬ್ ಮಿನಾರಲ್ಲಿ ಏನ್ ಕೇಳ್ತಿದ್ದಾರೆ ಅಂತಂದ್ರೆ ಓಕೆ ನಾವು ಅಗ್ರಿ ಮಾಡ್ತೀವಿ ಕುತುಬ್ ಮಿನಾರು ಇಟ್ ಇಸ್ ಎನ್ ಇಸ್ಲಾಂ ಮೊನ್ಯುಮೆಂಟ್ ಇದು ನಾವೇನು ಹಿಂದೂಗೆ ರೀಸ್ಟೋರ್ ಮಾಡ್ಕೊಡಿ ಅಂತ ಕೇಳ್ತಿಲ್ಲ ಆದ್ರೆ ಈ ಕುತುಬ್ ಮಿನಾರ್ ಕಾಂಪ್ಲೆಕ್ಸ್ ಅಲ್ಲಿ ಕೆಲವು ಹಿಂದೂ ಡಯಟೀಸ್ ಹಿಂದೂ ಡಯಟೀಸ್ ಅಂದ್ರೆ ಕೆಲವು ವಿಗ್ರಹ ರೂಪದಲ್ಲಿ ಮೂರ್ತಿ ರೂಪದಲ್ಲಿ ಕೆಲವು ಹಿಂದೂ ದೇವತೆಗಳು ಒಳಗಡೆ ಇನ್ನ ನಮಗೆ ಇದಾವೆ ಆ ಮೂರ್ತಿಗಳು ಹಾಗಾಗಿ ಆ ಮೂರ್ತಿಗಳಿಗೆ ಪೂಜೆ ಮಾಡೋದಕ್ಕೆ ನಮಗೆ ಅವಕಾಶ ಕೊಡಿ ಅಂತ ಅಂದ್ಬಿಟ್ಟು ಕೇಳ್ತಿದ್ದಾರೆ ಅಂದ್ರೆ ಇವ್ರು ಇದನ್ನ ಏನ್ ಮಾಡ್ತಿಲ್ಲ ಪ್ಲೇಸ್ ಆಫ್ ವರ್ಷಿಪ್ ಆಕ್ಟ್ ಪ್ರಕಾರ ರಿಸ್ಟೋರೇಷನ್ ಮಾಡ್ತಿಲ್ಲ ರಿಸ್ಟೋರೇಷನ್ ಮಾಡೋದಕ್ಕಂತೂ ಈಗ ಇದಕ್ಕೆ ಯಾವ್ದಕ್ಕೂ ಪರ್ಮಿಷನ್ ಇಲ್ಲ ರಿಸ್ಟೋರೇಷನ್ ಕೇಳ್ತಿಲ್ಲ ಇವರು ಈಗ ಗಿವ್ ಅಸ್ ರೈಟ್ ಟು ವರ್ಷಿಪ್ ಅಂತ ಕೇಳ್ತಿದ್ದಾರೆ ಅಲ್ಲಿ ಮೂರ್ತಿಗಳಿದೆಯಲ್ಲ ನಾವು ಹೋಗ್ಬಿಟ್ಟಿದ್ರೊಳಗಡೆ ಪೂಜೆ ಮಾಡ್ಕೊಂಡ್ ಬರೋದಕ್ಕೆ ನಮಗೆ ಅವಕಾಶ ಕೊಡಿ ಅಂತ ಕೇಳ್ತಿದ್ದಾರೆ ಹಾಗಾಗಿ ಜಿಕಲ್ ಸರ್ವೆ ಆಫ್ ಇಂಡಿಯಾ ಹೇಳ್ತು ಇಲ್ಲಿ ಹೋಗಿ ಪೂಜೆ ಮಾಡೋದಕ್ಕೆ ಇದು ಫಸ್ಟ್ ಆಫ್ ಆಲ್ ಪೂಜೆ ಜಾಗನೇ ಅಲ್ಲ ಇದೊಂದು ಮಾನ್ಯುಮೆಂಟ್ ಇದು ಆರ್ಕ್ಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಇದೊಂದು ಮಾನ್ಯುಮೆಂಟ್ ಇಲ್ಲಿ ಪೂಜೆ ಮಾಡುವಂತ ಅವಶ್ಯಕತೆ ಇಲ್ಲ ಹಾಗಾಗಿ ಇಲ್ಲಿ ಯಾರಿಗೂ ಪೂಜೆಗೆ ಅವಕಾಶ ಕೊಡಲ್ಲ ಐದರ್ ಹಿಂದೂ ಆಗ್ಲಿ ಅಥವಾ ಮುಸ್ಲಿಮ್ ಆಗ್ಲಿ ಅಂತ ಹೇಳ್ತು ದೆನ್ ಅದನ್ನ ಆಬ್ವಿಯಸ್ಲಿ ಸಿವಿಲ್ ಸೂಟು ಕೋರ್ಟಿಗೆ ಹೋಯ್ತು ಕೋರ್ಟಿಗೆ ಹೋದಾಗ ಡೆಲ್ಲಿ ಕೋರ್ಟ್ ತುಂಬಾ ಚೆನ್ನಾಗಿ ಒಂದು ಮಾತು ಏನಂದ್ರೆ ನೋಡಪ್ಪ ಇಲ್ಲಿ ಏನಿದೆಯಲ್ಲ ಡಯಟೀಸ್ ಅಥವಾ ಏನ್ ದೇವತೆಗಳಿದಾವಲ್ಲ ಎಂಟ್ನೂರು ವರ್ಷದಿಂದ ಯಾವುದು ಪೂಜೆ ಇಲ್ದೆ ಹಂಗೆ ಬದುಕಿದಾವೆ ಅರ್ಥ ದೇಹ ಸರ್ವೈವ್ ವಿತೌಟ್ ಎನಿ ವರ್ಷಿಪ್ ಹಾಗಾಗಿ ಹಂಗೆ ಸರ್ವೈವ್ ಆಗೋದಕ್ಕೆ ಬಿಡಿ ಈಗ ಮತ್ತೆ ನೀವು ಟೆಂಪಲ್ ಒಳಗಡೆ ಇದು ಮುಸ್ಲಿಮ್ ಅಥವಾ ಇಸ್ಲಾಮಂದು ಮಾನ್ಯುಮೆಂಟ್ ಒಳಗಡೆ ಹೋಗ್ಬಿಟ್ಟು ನೀವು ಪೂಜೆ ಮಾಡಿ ಮತ್ತೆ ಅಲ್ಲಿ ಗಲಾಟೆ ಗಿಲಾಟೆ ಎಲ್ಲ ಮಾಡೋದಕ್ಕಿಂತ ಬೇಡ ಬೇಡ ಹೆಂಗಿದ್ರು ಎಂಟುನೂರು ವರ್ಷಗಳಿಂದ ಹಂಗೆ ಸರ್ವೈವ್ ಆಗ್ತಾ ಬಂದಿದ್ಯಾ ಹಂಗೆ ಸರ್ವೈವ್ ಆಗ ಬಿಡಿ ಅಂತ ಆನ್ ಎ ಲೈಟರ್ ನೋಟ್ ಹೇಳಿದ್ದಾರೆ ಹಾಗಾಗಿ ಇವಾಗ ಏನು ಕೃಷ್ಣ ಜನ್ಮಭೂಮಿ ಇದಿರ್ಬೋದು ಅಥವಾ ಎಲ್ಲಾ ಕಡೆ ಏನ್ ಗಲಾಟೆ ನಡೀತಿದೆ ಅಥವಾ ಗ್ಯಾನ್ ಮಾಸ್ಕ್ ಇಂದ ಇರ್ಬೋದು ಇದು ಗಲಾಟೆ ನಡೀತಿರೋದೇನಂದ್ರೆ ಮಾಸ್ಕ್ ರೀಸ್ಟೋರ್ ಮಾಡ್ಬಿಟ್ಟು ಟೆಂಪಲ್ ಮಾಡ್ಕೊಡಿ ಅಂತ ಕೇಳ್ತಿಲ್ಲ ಆ ಮಾಸ್ಕ್ ಒಳಗಡೆ ಕೆಲವು ವಿಗ್ರಹಗಳು ಮೂರ್ತಿಗಳು ದೇವತೆಗಳದು ಇದಾವೆ ಅಲ್ಲಿ ಹೋಗ್ಬಿಟ್ಟು ಪೂಜೆ ಮಾಡೋದಕ್ಕೆ ರೈಟ್ ಟು ವರ್ಷಿಪ್ ಮಾಡ್ಕೊಡಿ ಅಂತ ಅಂದ್ಬಿಟ್ಟು ಕೇಳ್ತಿದ್ದಾರೆ ಸೊ ರೈಟ್ ಟು ವರ್ಷಿಪ್ ಮಾಡ್ಕೊಡಿ ಅಂದಾಗ ಅಲ್ಲಿ ಮೂರ್ತಿ ಇದೆಯಾ ವಿಗ್ರಹ ಇದೆಯಾ ಹೋಗಿ ಮಾಡ್ಕೊಂಡ್ ಬನ್ನಿ ಅಂತ ಅಂದ್ಬಿಟ್ಟು ಮಿನಿಸ್ಟ್ರಿ ಆಫ್ ಕಲ್ಚರ್ ಅಂಡರ್ ಆರ್ಕ್ಯೋಲಜಿಕಲ್ ಸರ್ವೆ ಆಫ್ ಇಂಡಿಯಾ ಕೇಳ್ತಿದ್ದಾರೆ ಸೊ ಹಾಗಾಗಿ ಅದು ಆರ್ಟಿಕಲ್ ಅದು ಬಿಟ್ರೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಇಂಪಾರ್ಟೆಂಟ್ ಇಲ್ಲ ಇಲ್ಲಿ ರಿಮೋಲ್ ಆಫ್ ಶೇಕ್ ಅಬ್ದುಲ್ಲಾಸ್ ಇಮೇಜ್ ಫ್ರಮ್ ಮೆಡಲ್ಸ್ ಆಕ್ಚುಲಿ ಜಮ್ಮು ಅಂಡ್ ಕಾಶ್ಮೀರಲ್ಲಿ ಪ್ರಿನ್ಸ್ಲಿ ಸ್ಟೇಟ್ ಇದ್ದಾಗ ಅಲ್ಲಿ ಆಳ್ತಿದ್ದಂತಹ ಹರಿ ಸಿಂಗ್ ಹರಿ ಸಿಂಗ್ ವಿರುದ್ಧ ಪ್ರಜಾಪ್ರಭುತ್ವ ಬೇಕು ಅಂತ ಅನ್ಬಿಟ್ಟು ಪ್ರಜಾಪ್ರಭುತ್ವ ಬಂದು ಜನ ಎಲ್ಲ ಎಲೆಕ್ಟ್ ಮಾಡಿರೋ ಫಸ್ಟ್ ಪ್ರೈಮ್ ಮಿನಿಸ್ಟರ್ ಆಫ್ ಜಮ್ಮು ಕಾಶ್ಮೀರ್ ಪ್ರಿನ್ಸ್ಲಿ ಸ್ಟೇಟ್ ಅಂತ ಹೇಳ್ತಿರೋದು ಪ್ರೈಮ್ ಮಿನಿಸ್ಟರ್ ಅಂತ ಇಂಡಿಯಾ ಅನ್ಕೊಂಡ್ಬಿಡಿ ಅರ್ಥ ಆಗ್ತಿದ್ಯಾ ಜಮ್ಮು ಕಾಶ್ಮೀರ ಸ್ಟೇಟ್ ಸ್ಟೇಟ್ ಅಲ್ಲಿ ಸಿಎಂ ಇರಬೇಕಲ್ಲ ಪ್ರಿನ್ಸ್ಲಿ ಸ್ಟೇಟ್ ಪ್ರಿನ್ಸ್ಲಿ ಸ್ಟೇಟ್ ಬಗ್ಗೆ ರಾಜಮನೆತನದಲ್ಲಿ ಇದ್ದಂತಹ ಇಲ್ಲಿ ಎಲೆಕ್ಟ್ ಆದಂತಹ ಒಬ್ಬ ಇದು ಜನಪ್ರತಿನಿಧಿ ಅವ್ರನ್ನ ಪ್ರೈಮ್ ಮಿನಿಸ್ಟರ್ ಅಂತಾರೆ ಆತರ ಫಸ್ಟ್ ಪ್ರೈಮ್ ಮಿನಿಸ್ಟರ್ ಆದಂತವ್ರು ಇವ್ರು ಶೇಖ್ ಅಬ್ದುಲ್ಲಾ ಈ ಶೇಖ್ ಅಬ್ದುಲ್ಲಾ ಇಲ್ಲಿ ಜಮ್ಮು ಕಾಶ್ಮೀರ್ ಸ್ಟೇಟ್ ಅಂಡರ್ ಪೊಲೀಸ್ ಸ್ಟೇಟ್ ಲಾ ಅಂಡರ್ ಬರೋದ್ರಿಂದ ಪೊಲೀಸ್ ಮೆಡಲ್ಸ್ ಅಲ್ಲಿ ಶೇಖ್ ಅಬ್ದುಲ್ಲಾ ಅವರ ಇಮೇಜ್ ಇರ್ತಿತ್ತು ಈಗ ಜಮ್ಮು ಕಾಶ್ಮೀರ್ ತೆಗೆದು ಯೂನಿಯನ್ ಟೆರಿಟರಿ ಮಾಡಿದ್ಮೇಲೆ ಈ ಪೊಲೀಸ್ ಮೆಡಲ್ ಏನ್ ಕೊಡ್ತಿದಾರಲ್ಲ ಅದರಲ್ಲಿ ಶೇಖ್ ಅಬ್ದುಲ್ಲಾ ಇಮೇಜ್ ತೆಗೆದ್ಬಿಟ್ಟು ಇಂಡಿಯನ್ ಎಮ್ಲಾ ಹಾಕಿದ್ದಾರೆ ಹಾಗಾಗಿ ಜಮ್ಮು ಕಾಶ್ಮೀರ್ ಜನ ಇವರು ನಮ್ಮ ಫಸ್ಟ್ ಲೀಡರ್ ಇವರು ನಮ್ ಲೀಡರ್ ಇಂದ ಯಾಕೆ ಫೋಟೋಗಳನ್ನು ಗಳನ್ನ ಅಂತ ಅಂದ್ಬಿಟ್ಟು ಅಲ್ಲಿ ಅಬ್ಜೆಕ್ಷನ್ ಮಾಡ್ತಿದ್ದಾರೆ ಅದು ಬಿಟ್ರೆ ಮತ್ತೆ ನಮಗೆ ಏನದು ಇಂಪಾರ್ಟೆಂಟ್ ನ್ಯೂಸ್ ಇಲ್ಲ ಸೇಮ್ ಟು ಸೇಮ್ ಈ ಶೀಟ್ ಅಲ್ಲೂ ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಅಂತ ಏನು ಇಂಪಾರ್ಟೆಂಟ್ ನ್ಯೂಸ್ ಇಲ್ಲ ಈಗ ಎಡಿಟೋರಲ್ಲಿ ಬರೋಣ ಇನ್ನ ಎಡಿಟೋರಿಯಲ್ ಶೀಟ್ ಅಲ್ಲಿ ಕಾಶನ್ ಅಂಡ್ ಕ್ಲಾರಿಟಿ ಅಂತ ಹೇಳಿದ್ದಾರೆ ಆಕ್ಚುಲಿ ಏನಂತಂದ್ರೆ ಇದು ಕ್ವಾಡ್ ಅಥವಾ ಯು ಎಸ್ ಎದು ಈಗ ಪ್ಲಾನ್ ಇರೋದೇ ಏಷ್ಯಾ ಕಡೆ ನಾವು ಬಂದ್ಬಿಟ್ಟು ಏಷ್ಯಾದಲ್ಲಿ ಚೈನಾ ಗ್ರೋ ಆಗ್ತಿದ್ದಿಲ್ಲ ಈ ಚೈನಾ ತಡಿಬೇಕು ಅನ್ನೋದು ಯು ಎಸ್ ಎ ಪ್ಲಾನ್ ಇರುವಂಥದ್ದು ಆ ಥರ ಯು ಎಸ್ ಎ ಪ್ಲಾನ್ ಇರಬೇಕಾದ್ರೆ ಈಗ ಏನು ಮಾಡಿದೆ ಅಂತಂದ್ರೆ ಚೈನಾ ಕೆಲವು ಗುಂಪುಗಳನ್ನು ಮಾಡ್ಕೊಂಡಿದೆ ಉದಾಹರಣೆಗೆ ಆರ್ ಸಿ ಇ ಪಿ ಇರ್ಬೋದು ಅಥವಾ ಈಗ ಟಿ ಪಿ ಪಿ ಟ್ರಾನ್ಸ್ ಪೆಸಿಫಿಕ್ ಕೂಡ ನಾನು ಹೋಗ್ತೀನಿ ಅಂತ ಅಂದ್ಬಿಟ್ಟು ಇದು ಹೇಳ್ತಿದೆ ಓಕೆ ಆರ್ ಇ ಪಿ ಆಗಲಿ ಟಿ ಪಿ ಪಿ ಆಗಲಿ ಆರ್ಡಿನ ನಾನು ನಿನ್ನೆ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅರ್ಥ ಆಗ್ತಿದ್ಯಾ ಈ ಆರ್ ಸಿ ಇ ಪಿಗೆ ಮತ್ತೆ ಟಿ ಟಿ ಪಿಗೆ ಗೆ ಏನು ಚೈನಾ ಲೀಡ್ ಮಾಡಿಬಿಟ್ಟು ಮಾಡ್ತಿರುವಂತಹ ಒಂದು ಎಕನಾಮಿಕ್ ಗ್ರೂಪಿಂಗ್ ಇದೆಯಲ್ಲ ಇದನ್ನ ಇದಕ್ಕೆ ಆಪೋಸಿಟ್ ಆಗಿ ಕ್ವಾಡ್ ಗ್ರೂಪ್ ಮಾಡಿರೋದೇ ಇಲ್ಲಿ ನಾವು ನೋಡ್ತಿರುವಂತಹ ಐ ಪಿ ಇ ಎಫ್ ದಟ್ ಈಸ್ ಇಂಡೋ ಪೆಸಿಫಿಕ್ ಎಕನಾಮಿಕ್ ಫ್ರೇಮ್ ವರ್ಕ್ ಅದನ್ನ ಮಾಡಿದೆ ಸೊ ಈ ಇಂಡೋ ಎಕನಾಮಿಕ್ ಪೆಸಿಫಿಕ್ ಇಂಡೋ ಪೆಸಿಫಿಕ್ ಎಕನಾಮಿಕ್ ಫ್ರೇಮ್ ವರ್ಕ್ ಏನು ಮಾಡಿದಾರಲ್ಲ ಇದಕ್ಕೆ ಈ ಆರ್ಟಿಕಲ್ಲು ಕಾಶನ್ ಕೊಡ್ತಿದೆ ಕಾಶನ್ ಏನ್ ಕೊಡ್ತಿದೆ ನೋಡ್ರಿ ನೀವು ಸುಮ್ನೆ ಚೈನಾ ವಿರುದ್ಧ ಹೋಗ್ಬೇಕು ಅಂತ ಅಂದ್ಬಿಟ್ಟು ಸಿಕ್ಸಿಕಿತ್ ಗ್ರೂಪಿಂಗ್ ಅಲ್ಲಿ ಸಿಕ್ಸಿಕಿತ್ ಪ್ಲಾನ್ ಗಳನ್ನ ಮಾಡ್ಕೊಕ್ ಹೋಗ್ಬೇಡ್ರಿ ಬಿ ಕೇರ್ಫುಲ್ ಇರ್ರಿ ಯಾಕಂದ್ರೆ ಮುಂಚಿತವಾಗಿ ನೀವೇನ್ ಮಾಡಿದ್ರಿ ಚೈನಾದು ಒನ್ ಬೆಲ್ಟ್ ಒನ್ ರೋಡ್ ಇನಿಶಿಯೇಟಿವ್ ಅಂತ ಚೈನಾದಿತ್ತು ಇತ್ತು ಅರ್ಥ ಆಗ್ತಿದ್ಯಾ ಆ ಚೈನಾದ ಒನ್ ಬೆಲ್ಟ್ ಒನ್ ರೋಡ್ ಇನಿಶಿಯೇಟಿವ್ ಏನಂದ್ರೆ ಎಲ್ಲಾ ದೇಶಗಳಲ್ಲೂ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡೋದಕ್ಕೋಸ್ಕರ ಚೈನಾ ಚೀಪ್ ಲೋನ್ಗಳನ್ನ ಕೊಡುತ್ತೆ ಅಂದ್ರೆ ಕಮ್ಮಿ ಬಡ್ಡಿ ದರದಲ್ಲಿ ಲೋನ್ ಕೊಡುತ್ತೆ ಸೊ ಇದನ್ನ ಒನ್ ಬೆಲ್ಟ್ ಒನ್ ರೋಡ್ ಇನಿಶಿಯೇಟಿವ್ ನ ಚೈನಾಗೆ ಆಪೋಸ್ ಮಾಡಬೇಕು ಅಂತ ಅನ್ಬಿಟ್ಟು ಆಲ್ರೆಡಿ ಡಾಟ್ ನೆಟ್ವರ್ಕ್ ಮತ್ತೆ ಬಿಲ್ಡ್ ಬ್ಯಾಕ್ ಬೆಟರ್ ಇನಿಷಿಯೇಟಿವ್ ಅಂತ ಅನ್ಬಿಟ್ಟು ಯು ಎಸ್ ಎ ಮುಂದಾಳತ್ವದಲ್ಲಿ ಒಂದು ನಡೆದಿತ್ತು ಯಾವುದನ್ನು ಕೌಂಟರ್ ಮಾಡೋದಕ್ಕೆ ಬ್ಲೂ ಡಾಟ್ ನೆಟ್ವರ್ಕ್ ಆಗಲಿ ಅಥವಾ ಬಿಲ್ಡ್ ಬ್ಯಾಕ್ ಬೆಟರ್ ಆಗಲಿ ಚೈನಾದ ಒನ್ ಬೆಲ್ಟ್ ಒನ್ ರೋಡ್ ಇನಿಶಿಯೇಟಿವ್ ನ ಆಪೋಸ್ ಮಾಡೋದಕ್ಕೆ ಈಗ ಅದೇ ತರ ಚೈನಾ ಲೀಡ್ ಆಗಿರುವಂತಹ ಆರ್ ಸಿಇ ಪಿ ಇರ್ಲಿ ಅಥವಾ ಇವಾಗ ಚೈನಾ ಮೆಂಬರ್ಶಿಪ್ ಕೇಳ್ತಿರೋ ಟಿ ಪಿ ಪಿ ಇರ್ಲಿ ಇದನ್ನ ಆಪೋಸ್ ಮಾಡಬೇಕು ಅಂತ ಅನ್ಬಿಟ್ಟು ಈಗ ನೀವು ಐ ಎಫ್ ಮಾಡ್ತಿದಿರಲ್ಲ ಸೊ ಬಿ ವೆರಿ ಕೇರ್ಫುಲ್ ಇದನ್ನ ನೀವು ಹುಷಾರಾಗಿ ಮಾಡಿ ಮುಂದೆ ಮತ್ತೆ ಅರ್ಧಕ್ಕೆ ಇದು ಮಾಡಿದ್ರೆ ಚೈನಾ ಏನಾಗುತ್ತೆ ಮತ್ತೆ ಚೈನಾ ಪ್ರಬಲವಾಗುತ್ತೆ ಅರ್ಥ ಆಗ್ತಿದ್ಯಾ ಆಲ್ರೆಡಿ ನಾನು ನಿನ್ನೆ ಟ್ವೆಂಟಿ ಫೋರ್ತ್ ಮೇನಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಲ್ಲಿ ಇಂಡೋ ಪೆಸಿಫಿಕ್ ಎಕನಾಮಿಕ್ ಫ್ರೇಮ್ ವರ್ಕ್ ಇದ್ರ ಬಗ್ಗೆ ಆಲ್ರೆಡಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅರ್ಥ ಆಗ್ತಿದ್ಯಾ ಇಂಡೋ ಪೆಸಿಫಿಕ್ ಎಕನಾಮಿಕ್ ಫ್ರೇಮ್ ವರ್ಕ್ ಅಂಡರ್ ಆಲ್ರೆಡಿ ನಾನು ಎಲ್ಲ ಟಾಪಿಕ್ಸ್ ಗಳನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ನೀವೀಗ ಅದನ್ನು ವಿಡಿಯೋನ ಒಮ್ಮೆ ನೋಡ್ಕೊಂಬಂದರೆ ಇದು ನಿಮಗೆ ಅರ್ಥ ಆಗುತ್ತೆ ನೆಕ್ಸ್ಟ್ ಆರ್ಟಿಕಲ್ಲು ಸರ್ವಿಂಗ್ ದೋಸ್ ಊ ಸರ್ವ್ ಇದರಲ್ಲಿ ಈ ಆರ್ಟಿಕಲಲ್ಲಿ ಏನು ಹೇಳ್ತಿದೆ ಅಂತಂದರೆ ಇತ್ತೀಚೆಗೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ಸು ನಮ್ಮ ಇಂಡಿಯಾದ ಆಶಾ ದಟ್ ಈಸ್ ಅಕ್ರೆಡಿಟೆಡ್ ಅಕ್ರೆಡಿಟೆಡ್ ಸೋಷಿಯಲ್ ಹೆಲ್ತ್ ಆಕ್ಟಿವಿಸ್ಟ್ ಇವರಿಗೆ ಮತ್ತೆ ಆಫ್ಘಾನಿಸ್ತಾನಲ್ಲಿರುವಂಥ ಪೋಲಿಯೋ ವರ್ಕರ್ಸಿಗೆ ಇವರು ಶಬಾಷ್ ಅಂತಂದ್ಬಿಟ್ಟು ಹೇಳಿದ್ದಾರೆ ಅವರ ಒಂದು ಸೆಲ್ಫ್ಲೆಸ್ ಸರ್ವಿಸಿಗೆ ಇವರು ಅವಾರ್ಡ್ಸ್ಗಳನ್ನು ಕೊಟ್ಟಿದ್ದಾರೆ ಹಾಗಾಗಿ ಜಸ್ಟ್ ಅವಾರ್ಡ್ಸ್ ಅನ್ನು ಮಾತ್ರ ಕೊಡಬೇಡಿ ಡಬ್ಲ್ಯೂ ಎಚ್ಒ ಅವರ ಲೈಫು ಅವರ ಸೋಷಿಯಲ್ ಸ್ಟೇಟಸ್ ಅವರಿಗೆ ಏನು ಪ್ರೊಟೆಕ್ಷನ್ ಬೇಕು ಅವರಿಗೆ ಏನು ಸೆಕ್ಯೂರಿಟಿ ಬೇಕು ಇದೆಲ್ಲದರ ಬಗ್ಗೆ ಗಮನ ಹರಿಸಿ ಹಾಗಾಗಿ ಆಶಾ ಇದು ಮೇನ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ಇಂಪಾರ್ಟೆಂಟು ಒಂದು ಸ್ವಲ್ಪ ಇದ್ರ ಬಗ್ಗೆ ನೀವು ಇನ್ಫಾರ್ಮೇಷನ್ ಅನ್ನ ಕಲೆ ಹಾಕೊಳ್ಳಿ ಇನ್ನು ಅದು ಬಿಟ್ಟರೆ ಇಲ್ಲಿ ಆರ್ಟಿಕಲ್ ಇರುವಂತದ್ದು ಎ ನ್ಯೂ ರೋಡ್ ಫಾರ್ ಇಂಡಿಯಾಸ್ ಫಿಸಿಕಲ್ ಫೆಡರಲಿಸಮ್ ಇದು ಏನು ವಿಚಾರ ಅಂತ ನಾವು ನೋಡೋದಾದ್ರೆ ಆಕ್ಚುಲಿ ಜಿ ಎಸ್ ಟಿನಲ್ಲಿ ಸೆಂಟರು ಕೂಡ ಪವರ್ ಇದೆ ಸ್ಟೇಟು ಕೂಡ ಪವರ್ ಇದೆ ಜಿ ಎಸ್ ಟಿ ಬಗ್ಗೆ ಲಾಸ್ ಮಾಡೋದಕ್ಕೆ ಯಾವ ಲಾ ಮಾಡಬೇಕು ಹೆಂಗ್ ಮಾಡಬೇಕು ಅಂತ ಇವ್ರಿಬ್ರು ಮಧ್ಯದಲ್ಲಿ ಒಂದು ಕೋಆರ್ಡಿನೇಷನ್ ತರೋದಕ್ಕೋಸ್ಕರ ಆರ್ಟಿಕಲ್ ಟು ಸೆವೆಂಟಿ ನೈನ್ ಎ ಪ್ರಕಾರ ಜಿ ಎಸ್ ಟಿ ಕೌನ್ಸಿಲ್ ಅಂತ ಅಂದ್ಬಿಟ್ಟು ಮಾಡಿದ್ದಾರೆ ಈ ಜಿ ಎಸ್ ಟಿ ಕೌನ್ಸಿಲ್ ಸೆಂಟರ್ ಮತ್ತೆ ಸ್ಟೇಟಿಗೆ ಇವು ಕೆಲವು ರೆಕಮೆಂಡೇಶನ್ಸ್ ಮಾಡುತ್ತೆ ಆ ರೆಕಮೆಂಡೇಶನ್ಸ್ ಮಾಡೋದು ಇದು ಬೈಂಡಿಂಗಾ ಅಥವಾ ಇದು ಬರೀ ಅಡ್ವೈಸರಿನಾ ಅಂತ ಅಂದ್ಬಿಟ್ಟು ಈ ವಿಚಾರವಾಗಿ ಸೆಂಟರು ಸ್ಟೇಟು ಗೊಂದಲಕ್ಕೀಡಾಗಿ ಇವರು ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಹಾಗಾಗಿ ಇದು ಅಕಸ್ಮಾತ್ ಏನಾದರೂ ಬೈಂಡಿಂಗ್ ಇತ್ತು ಅಂದ್ರೆ ಮತ್ತೆ ಸ್ಟೇಟ್ ಹತ್ರ ಏನು ಪವರ್ ಇಲ್ಲ ಎಲ್ಲ ಆಗುತ್ತೆ ಯಾಕಂದ್ರೆ ಜಿ ಎಸ್ ಟಿ ನಲ್ಲಿ ಹೆಡ್ ಇರುವಂತದ್ದು ಫೈನಾನ್ಸ್ ಮಿನಿಸ್ಟರು ಇವ್ರ ಹೆಂಗೋ ಇನ್ಫ್ಲುಯೆನ್ಸ್ ಮಾಡ್ಬಿಟ್ಟು ಕೆಲವು ರೆಕಮೆಂಡೇಶನ್ಸ್ ಮಾಡ್ತಾರೆ ಅದನ್ನ ಸ್ಟೇಟು ಒಪ್ಕೊಳ್ಳೇ ಆ ತರ ಸಿಚುಯೇಷನ್ ಬಂತು ಅಂದ್ರೆ ಈ ಫಿಸಿಕಲ್ ಫೆಡರಲಿಸಮ್ ಅಥವಾ ಫಿಸಿಕಲ್ ಆಟೋನಮಿ ಎಲ್ಲೋಯ್ತು ಜಿ ಎಸ್ ಟಿ ಅಂದ್ಬಿಟ್ಟು ಅರ್ಥ ಆಯ್ತಾ ಸೊ ಆ ತರ ಪ್ರಾಬ್ಲಮ್ ಇರೋದ್ರಿಂದ ಇದು ಸುಪ್ರೀಂ ಕೋರ್ಟ್ ಹೋದಾಗ ಆ ಟೈಮ್ ಅಲ್ಲಿ ಬಂದಂತ ಜಡ್ಜ್ಮೆಂಟ್ ನಾವು ಮೋಹಿತ್ ಮಿನರಲ್ಸ್ ಜಡ್ಜ್ಮೆಂಟ್ ಅಂತ ಅನ್ಬಿಟ್ಟು ಹೇಳ್ತೀವಿ ಈ ಮೋಹಿತ್ ಮಿನರಲ್ ಜಡ್ಜ್ಮೆಂಟ್ ಏನ್ ಹೇಳ್ತು ಅಂತಂದ್ರೆ ದಿಸ್ ಅಡ್ವೈಸ್ ಗಿವನ್ ಬೈ ಜಿ ಎಸ್ ಟಿ ಕೌನ್ಸಿಲ್ ಇಸ್ ಜಸ್ಟ್ ಅಡ್ವೈಸರಿ ರೆಕಮೆಂಡೇಶನ್ ಅದೇನ್ ಮಾಡುತ್ತಲ್ಲ ಇಟ್ ಇಸ್ ಜಸ್ಟ್ ಅಡ್ವೈಸರಿ ಇದು ಬೈಂಡಿಂಗ್ ಅಲ್ಲ ಅಂತ ಅಂದ್ಬಿಟ್ಟು ಹೇಳಿದೆ ಸೊ ಹಾಗಾಗಿ ಈ ಒಂದು ಲೆಕ್ಕದಲ್ಲಿ ಎಲ್ಲಾ ಸ್ಟೇಟ್ಗಳು ಪಟಾಕಿ ಹೊಡಿತಿದವೇ ದೇ ಆರ್ ಹ್ಯಾಪಿ ದಟ್ ಫಿಸಿಕಲ್ ಫೆಡರಂ ಮೇಂಟೈನ್ ಮಾಡ್ತು ಅಂತ ಇನ್ನೊಂದು ಆಂಗಲ್ ಅಲ್ಲಿ ಈಗ ಜಿ ಎಸ್ ಟಿ ಕೌನ್ಸಿಲ್ ಎಲ್ಲರೂ ಡಿಸ್ಕಶನ್ ಮಾಡಿ ಮೀಟಿಂಗ್ ಮಾಡ್ಬಿಟ್ಟು ಇವರೊಂದು ರೆಕಮೆಂಡೇಶನ್ ಅನ್ನು ಹೇಳ್ತಾರೆ ಅದನ್ನ ಯಾವ ಸ್ಟೇಟ್ ಗಳು ಒಪ್ಪದೇ ಇಲ್ಲ ಅಂತಂದ್ರೆ ಹಾಗಾಗಿ ಹಂಗಾರ ಬದ್ನೆ ಕಾಯಿಗ ಇವರು ಒನ್ ನೇಷನ್ ಒನ್ ಟ್ಯಾಕ್ಸ್ ಅಂತ ಅಂದ್ಬಿಟ್ಟು ಜಿ ಎಸ್ ಟಿ ತಂದಿದ್ದು ಒನ್ ನೇಷನ್ ಒನ್ ಟ್ಯಾಕ್ಸ್ ಆಗುತ್ತೆ ಸ್ಟೇಟ್ ಗಳು ಒಪ್ಲಿಲ್ಲ ಬೇಕಾದಂಗೆ ಅವ್ರು ಮಾಡ್ತಾ ಹೋದ್ರೆ ಸೊ ಹಾಗಾಗಿ ಇಟ್ ಈಸ್ ಕೈಂಡ್ ಆಫ್ ಕಾಂಟ್ರವರ್ಷಿಯಲ್ ಬಟ್ ನಿಮಗೆ ಮೋಹಿತ್ ಮಿನರಲ್ಸ್ ಜಡ್ಜ್ಮೆಂಟ್ ಏನು ಅನ್ನೋದ್ರ ಬಗ್ಗೆ ಗೊತ್ತಿರಬೇಕು ಇಲ್ಲಿ ದ ಎಕ್ಸಿಕ್ಯೂಟಿವ್ ಸೀಮ್ಸ್ ಮೋರ್ ಫ್ರೆಜೈಲ್ ದನ್ ಹಾರ್ಟ್ ಸೆಂಟಿಮೆಂಟ್ ಹೇಳ್ತಿದೆ ಅಂತಂದ್ರೆ ಸೆಕ್ಷನ್ ಸೆಕ್ಷನ್ ಒನ್ ಫಿಫ್ಟಿ ತ್ರೀ ಎ ಆಫ್ ದಿ ಐ ಪಿ ಆ್ಯಂಡ್ ಸೆಕ್ಷನ್ ಟೂ ನೈಂಟಿ ಫೈವ್ ಎ ಆಫ್ ದಿ ಐ ಪಿ ಸಿ ಬಗ್ಗೆ ಮಾತಾಡ್ತಿದೆ ಇದು ಕಾಸಿಂಗ್ ಎನಿಮಿಟಿ ಬಿಟ್ವೀನ್ ದ ರಿಲಿಜನ್ಸ್ ಅಥವಾ ಹರ್ಟಿಂಗ್ ದ ರಿಲಿಜಿಯಸ್ ಸೆಂಟಿಮೆಂಟ್ಸ್ ಅದಕ್ಕೆ ಬರುವಂಥ ಐ ಪಿ ಸಿ ಸೆಕ್ಷನ್ಗಳು ಈ ಐ ಪಿ ಸಿ ಸೆಕ್ಷನ್ಸ್ಗಳನ್ನು ಮಿಸ್ಯೂಸ್ ಮಾಡ್ತಿದಾರೆ ಇದರಿಂದ ಎಷ್ಟೊಂದು ಜನ ನಡೆದಿದ್ದಾರೆ ಏನು ಎತ್ತ ಇದ್ರ ಬಗ್ಗೆ ಎಲ್ಲ ಒಂದು ಡೀಟೇಲ್ಡ್ ಅನಾಲಿಸ್ ಬೇಕು ಅದನ್ನು ನಾನು ಇವತ್ತು ಪ್ರೊವೈಡ್ ಮಾಡ್ತೀನಿ ಇನ್ನ ನೆಕ್ಸ್ಟ್ ಶೀಟ್ ಅಲ್ಲಿ ಇನ್ ಅಡಿಕ್ವಿಟೀಸ್ ಆಫ್ ಇನ್ ಅಡಿಕ್ವಿ ಇನ್ ಅಡಿಕ್ವೆಸೀಸ್ ಆಫ್ ದಿ ಸಿವಿಲ್ ರಿಜಿಸ್ಟ್ರೇಷನ್ ಸಿಸ್ಟಮ್ ಅಂತ ಇದೆ ಏನ್ ವಿಚಾರ ಅಂದ್ರೆ ಆಲ್ರೆಡಿ ನಾನು ಟ್ವೆಲ್ತ್ ಮೇ ಈ ಇದು ಸಿ ಕ್ಯೂಬ್ ಕ್ಲಾಸ್ ಅಲ್ಲಿ ಟ್ವೆಲ್ತ್ ಮೇ ಅಲ್ಲಿ ಹೆಲ್ತ್ ಕೋವಿಡ್ ಡಬ್ಲ್ಯೂ ಓ ಆಲ್ರೆಡಿ ಹೇಳಿದ್ದೀನಿ ಈ ಕೋವಿಡ್ ಡಬ್ಲ್ಯೂ ಹೆಚ್ಒ ಯಾರು ನೋಡಿಲ್ಲ ದಯವಿಟ್ಟು ಇಲ್ಲಿಗೆ ಹೋಗ್ಬಿಟ್ಟು ನೀವು ಫಸ್ಟ್ ಈ ಆರ್ಟಿಕಲ್ ಏನಂತ ಅಂದ್ಬಿಟ್ಟು ಇಶ್ಯೂ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಬನ್ನಿ ಈಗ ಅರ್ಥ ಮಾಡ್ಕೊಂಡು ಬಂದ ಮೇಲೆ ಯಾರ್ಯಾರು ರೆಗ್ಯುಲರ್ ಆಗಿ ನನ್ನ ಕ್ಲಾಸಸ್ ಕೇಳ್ತಿದಿರಾ ಅವರಿಗೆ ಜಸ್ಟ್ ಫಾಸ್ಟ್ ಆಗಿ ರಿವಿಷನ್ ಮಾಡಿಸ್ತೀನಿ ಕೋವಿಡ್ ರಿಲೇಟೆಡ್ ಡೆತ್ ಆಗಿದೆ ಕೋವಿಡ್ ರಿಲೇಟೆಡ್ ಡೆತ್ ಆದಾಗ ಎಷ್ಟು ಡೆತ್ ಆಗಿದೆ ಅಂತಂದಾಗ ಇಂಡಿಯನ್ ಗೌರ್ಮೆಂಟ್ ಒಂದು ರಿಪೋರ್ಟ್ ಕೊಟ್ಟಿದೆ ಇದನ್ನು ಡಬ್ಲ್ಯೂ ಎಚ್ಒ ಬಂದ್ಬಿಟ್ಟು ಅದ್ರ ಬಗ್ಗೆ ಅನಾಲಿಸ್ಬಿಟ್ಟು ಡಬ್ಲ್ಯೂ ಎಚ್ಒ ಒಂದು ರಿಪೋರ್ಟ್ ಕೊಟ್ಟಿದೆ ಡಬ್ಲ್ಯೂ ಓ ಕೊಟ್ಟಿರುವಂತಹ ರಿಪೋರ್ಟ್ ಭಾರತದ ಗೌರ್ಮೆಂಟ್ ಏನ್ ಕೊಟ್ಟಿದಿಲ್ಲ ಅದಕ್ಕಿಂತ ತುಂಬಾ ಜಾಸ್ತಿ ಇದೆ ಹಾಗಾಗಿ ಭಾರತದ ಗೌರ್ಮೆಂಟ್ ಕೋವಿಡ್ ಡೆತ್ ಗಳನ್ನೆಲ್ಲ ಮುಚ್ಚಿಟ್ಟಿದೆ ತುಂಬಾ ಜಾಸ್ತಿ ಡೆತ್ ಆಗಿದೆ ಅಂತ ಹೇಳ್ತಿದ್ದಾರೆ ಹಂಗ ಹೇಳಿದಾಗ ಗವರ್ಮೆಂಟ್ ಡಬ್ಲ್ಯೂ ಓಗೆ ರಾಜಾ ಬಾಯಲ್ಲಿ ನೀನು ಹೆಂಗೆ ಕ್ಯಾಲ್ಕುಲೇಟ್ ಮಾಡೂ ಓ ಹೇಳ್ತು ಕೋವಿಡ್ ಗಿಂತ ಮುಂಚೆ ಎಷ್ಟು ಡೆತ್ ರಿಜಿಸ್ಟರ್ ಆಗಿದಾವೆ ದಿನ ಕೋವಿಡ್ ಆದ್ಮೇಲೆ ಎಷ್ಟು ಡೆತ್ ರಿಜಿಸ್ಟರ್ ಆಗಿದ್ದಾರೆ ನೋಡ್ಬಿಟ್ಟು ಅದಕ್ಕೆ ಇದಕ್ ಮೈನಸ್ ಮಾಡಿದ್ರೆ ಆಗಿರುವಂತ ಉಳಿದಿರೋ ಡೆತ್ ಗಳೆಲ್ಲ ಕೋವಿಡ್ ಇಂದ ಆಗಿದೆ ಅಂತ ಹೇಳ್ತಿದ್ದಾರೆ ಅದಕ್ಕೆ ಇಂಡಿಯನ್ ಗವರ್ಮೆಂಟ್ ಹೇಳ್ತು ನಮ್ದು ಡೆವಲಪ್ಡ್ ಕಂಟ್ರೀಸ್ ಬೇರೆ ದೇಶದ ತರ ನಮ್ದು ಇನ್ನ ಡೆವಲಪಿಂಗ್ ಕಂಟ್ರೀಸು ಹಾಗಾಗಿ ಎಲ್ಲಾ ಜನಗಳನ್ನೂ ಬರ್ತು ಮತ್ತೆ ಡೆತ್ನ ಪ್ರಾಪರ್ ಆಗಿ ರಿಜಿಸ್ಟರ್ ಮಾಡಲ್ಲ ಈ ವರ್ಷ ಮಕ್ಕಳು ಹುಟ್ಟಿದ್ರೆ ಮುಂದಿನ ವರ್ಷ ರಿಜಿಸ್ಟರ್ ಮಾಡ್ತಾರೆ ಅಟ್ ದ ಸೇಮ್ ಟೈಮ್ ರಿಜಿಸ್ಟ್ರೇಷನ್ ಯಾವ ನಮ್ಮ ಹತ್ರ ಪ್ರಾಪರ್ ಇಲ್ದಿರೋದ್ರಿಂದ ನೀವು ಹಿಂಗೆ ಕ್ಯಾಲ್ಕುಲೇಟ್ ಮಾಡ್ಬೇಡ ಇದು ತಪ್ಪು ಅಂತ ಅಂದ್ಬಿಟ್ಟು ಹೇಳಿದೆ ಈ ಆರ್ಟಿಕಲ್ ಅಲ್ಲಿ ಹಾಗಾದ್ರೆ ನಮ್ಮ ಸಿವಿಲ್ ರಿಜಿಸ್ಟ್ರೇಷನ್ ಸಿಸ್ಟಮ್ ಹೆಂಗಿದೆ ನಿಜವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ರಿಜಿಸ್ಟರ್ ಆಗ್ತಿಲ್ವಾ ಏನೇನು ಇಶ್ಯೂಸು ಅಕಸ್ಮಾತ್ ಒಂದ್ ವರ್ಷ ಲೇಟ್ ಮಾಡಿದ್ರೆ ಅದಕ್ಕೆ ಏನು ಗೊಂದಲಗಳು ಅಥವಾ ಅದಕ್ಕೆ ಏನು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅನ್ನೋದನ್ನ ಈ ಆರ್ಟಿಕಲ್ ಹೇಳ್ತಿದೆ ಈ ಆರ್ಟಿಕಲ್ ಎಲ್ಲ ಮುಂಚೂರು ನೋಡೋಣ ಬನ್ನಿ ಆಕ್ಚುಲಿ ಏನಂದ್ರೆ ರಿಜಿಸ್ಟ್ರೇಷನ್ ಆಫ್ ದಿ ಬರ್ತ್ ಅಂಡ್ ಡೆತ್ ನ ಬರ್ತ್ ಅಂಡ್ ಡೆತ್ ರಿಜಿಸ್ಟ್ರೇಷನ್ ಆಫ್ ಬರ್ತ್ ಅಂಡ್ ಡೆತ್ ಆಕ್ಟ್ ನೈನ್ಟೀನ್ ಸಿಕ್ಸ್ಟಿ ನೈನ್ ಪ್ರಕಾರ ನಡೆಯುವಂತದ್ದು ಈ ಇದು ಬರ್ತ್ ಮತ್ತೆ ಡೆತ್ ರಿಜಿಸ್ಟ್ರೇಷನ್ ಸ್ಟೇಟ್ ನಲ್ಲೇ ಆಗ್ಬೇಕಾದ್ರೂ ಕೂಡ ಇದನ್ನ ಆಲ್ ಇಂಡಿಯಾ ಲೆವೆಲ್ ಅಲ್ಲಿ ರಿಜಿಸ್ಟರ್ ಜನರಲ್ ಆಫ್ ಇಂಡಿಯಾ ಅದನ್ನ ಕೋಆರ್ಡಿನೇಟ್ ಮಾಡ್ಬಿಟ್ಟು ಒಂದು ರಿಜಿಸ್ಟರ್ ನ ಏನ್ ಮಾಡ್ತಾರೆ ಮೇಂಟೈನ್ ಮಾಡ್ತಾರೆ ಇವ್ರ ಪ್ರಕಾರ ಹೇಳ್ತಿರಂತ ನೈಂಟಿ ಟೂ ಪರ್ಸೆಂಟ್ ಬರ್ತ್ ಗಳನ್ನ ರಿಜಿಸ್ಟರ್ ಮಾಡ್ತಾರೆ ಏಟಿ ಸೆವೆನ್ ಪರ್ಸೆಂಟ್ ಇನ್ನ ಕಮ್ಮಿನೇ ಇದೆ ಸೊ ಹಂಗಿರ್ಬೇಕಾದ್ರೆ ಡಬ್ಲ್ಯೂ ಎಚ್ ಓ ಹೆಂಗ್ ನೀವು ಇದನ್ನ ಮೆಜರ್ ಮಾಡ್ತೀರಾ ಸೇಮ್ ಟೈಮ್ ಬರ್ತ್ ಆಗ್ಲಿ ಡೆತ್ ಆಗ್ಲಿ ಒಂದ್ ವರ್ಷ ಆದ್ಮೇಲೆ ಈಗ ಯಾವ್ದಾದ್ರು ಮಗು ಹುಡ್ತು ಅಂತಂದ್ರೆ ಆ ಮಗುಗೆ ನಾಮಕರಣ ಆ ಮಗುಗೆ ಮುಡಿ ಕೊಡೋದು ಇವೆಲ್ಲ ಕಥೆಗಳು ಎಲ್ಲಾ ಆಗಿ ಆಮೇಲೆ ಮುಂದಿನ ವರ್ಷ ಮಗು ಹುಟ್ಟಿದೆ ಅಂತ ರಿಜಿಸ್ಟರ್ ಮಾಡೋದು ಹಿಂಗಿರ್ಬೇಕಾದ್ರೆ ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ ಸೊ ಹಾಗಾಗಿ ಇದು ತಪ್ಪು ಅಂಡ್ ಅಫ್ಕೋರ್ಸ್ ಒಂದ್ ವರ್ಷ ಆದ್ಮೇಲೂ ಕೂಡ ಏನಾಗುತ್ತೆ ರಿಜಿಸ್ಟರ್ ಮಾಡೋದ ಸುಲಭ ಅಲ್ಲ ಒಂದ್ ವರ್ಷ ಆದ್ಮೇಲೆ ನೀವು ಬರ್ತ್ ರಿಜಿಸ್ಟ್ರೇಷನ್ ಮಾಡ್ಬೇಕಂತಂದ್ರೆ ಫಸ್ಟ್ ಕ್ಲಾಸ್ ಮ್ಯಾಜಿಸ್ಟ್ರೇಟ್ ಹತ್ರ ನೀವು ಪರ್ಮಿಷನ್ ತಗೊಂಡು ಅವ್ರು ವೆರಿಫೈ ಮಾಡಿ ಅದಾದ್ಮೇಲೆ ರಿಜಿಸ್ಟರ್ ಮಾಡ್ಬೋದು ಹಾಗಾಗಿ ಒಂದ್ ವರ್ಷ ಆದ್ಮೇಲೆ ಇನ್ಯಾ ರಿಜಿಸ್ಟರ್ ಮಾಡ್ತಾರ ಬಿಡೋ ಅಂದ್ಬಿಟ್ಟು ಇಷ್ಟೊಂದು ಜನ ಬಿಟ್ಟೆ ಬಿಡ್ತಾರೆ ಅರ್ಥ ಆಗ್ತಿದ್ಯಾ ಹಾಗಾಗಿ ಈ ಮೆಥಡ್ ಅನ್ನ ತಗೊಂಡು ನೀವು ಮೇಜರ್ ಮಾಡಬೇಡಿ ಅಂತ ಹೇಳ್ತಿರುವಂತದ್ದು ನೆಕ್ಸ್ಟ್ ಇಲ್ಲೇ ಇನ್ನೊಂದು ಆರ್ಟಿಕಲ್ ಇದೆ ಲೆಸನ್ಸ್ ಫ್ರಮ್ ರಷ್ಯಾ ಫಾರ್ ಇಂಡಿಯಾ ರಷ್ಯಾ ವಾರ್ ಮಾಡ್ತಿದ್ಯಲ್ಲ ಅದ್ರಲ್ಲಿ ಏನ್ ಹೇಳ್ತಿದೆ ಅಂತಂದ್ರೆ ಸೆಕೆಂಡ್ ವರ್ಲ್ಡ್ ವಾರ್ಗೂ ಈ ಕಂಪೇರ್ ಮಾಡಿದ್ರು ವಾರ್ ಸೀನರಿಯೋ ತುಂಬಾ ಚೇಂಜ್ ಆಗಿದೆ ಮುಂಚೆ ಬ್ಯಾಟಲ್ ಟ್ಯಾಂಕು ಸೂಪರ್ ಅಂತಿದ್ರು ಈಗ ಆಂಟಿ ಟ್ಯಾಂಕ್ ಮಿಸೈಲ್ ಗಳು ಉದಾಹರಣೆಗೆ ಅಮೆರಿಕನ್ ಜಾವ್ಲಿನ್ ಇರ್ಬೋದು ಅಥವಾ ಬೇರೆ ಅಡ್ವಾನ್ಸ್ಡ್ ಆಂಟಿ ಟ್ಯಾಂಕ್ ವೆಪನ್ ಇರ್ಬೋದು ಇವೆಲ್ಲ ಈಗ ಟ್ಯಾಂಕ್ ಗಳನ್ನ ಹೊಡೆದಾಗ್ತಿದೆ ಹಾಗಾಗಿ ಟ್ಯಾಂಕ್ ಗಳ ಅವಶ್ಯಕತೆ ಇಲ್ಲ ಮುಂಚೆ ಸೆಕೆಂಡ್ ವರ್ಲ್ಡ್ ವಾರ್ ಟೈಮ್ ಅಲ್ಲಿ ಎಂತ ಪೈಲಟ್ ಗೊತ್ತಾ ನಮ್ಮ ಪೈಲೆಟ್ ಹೆಂಗ್ ಹೊಡೆದಾಗತ್ತ ಅಂತಿದ್ರು ಈ ಪೈಲಟ್ನ ಅವಶ್ಯಕತೆನೇ ಇಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರಿಮೋಟ್ಲಿ ಪೈಲಟೆಡ್ ಸಿಸ್ಟಮ್ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ಸ್ ಇವೆಲ್ಲ ಸೇರ್ಕೊಂಡು ಇದಕ್ಕೆ ಒಡೆದಾಗ್ತಿದೆ ಅರ್ಥ ಆತಿದ್ಯಾ ಸೊ ಹಾಗಾಗಿ ಅದು ಕೂಡ ಸಿನರಿಯ್ ಚೇಂಜ್ ಆಗಿದೆ ಇನ್ನ ನೆಕ್ಸ್ಟ್ ಎಲ್ಲಾ ಕಡೆ ಅಡ್ವಾನ್ಸ್ಡ್ ಏರ್ ಡಿಫೆನ್ಸ್ ಸಿಸ್ಟಮ್ ಗಳು ಬಂದ್ಬಿಟ್ಟಿದಾರೆ ಹಾಗಾಗಿ ಯಾವುದೇ ದೇಶದಿಂದ ಎಷ್ಟೇ ಅಟ್ಯಾಕ್ ಮಾಡ್ಲಿ ನಮ್ಮ ಹತ್ರ ಮಿಸೈಲ್ ಇತ್ತು ಅಂದ್ರೆ ಅದು ಹೋಗ್ಬಿಟ್ಟು ಉಲ್ಟ ಅಟ್ಯಾಕ್ ಮಾಡ್ಬಿಟ್ಟು ನಮ್ಮ ದೇಶಕ್ಕೆ ಅಟ್ಯಾಕ್ ಆಗದಿರೋ ತರ ತಡೆಯುತ್ತೆ ಅರ್ಥ ಆತಿದ್ಯಾ ಸೊ ಹಾಗಾಗಿ ಈ ನಿಟ್ಟಿನಲ್ಲಿ ನೆಕ್ಸ್ಟ್ ಇಂಡಿಯಾ ಕೂಡ ಡೆವಲಪ್ ಮಾಡ್ಕೊಬೇಕು ತನ್ನ ಮಿಸೈಲ್ಸ್ ಗಳನ್ನ ತನ್ನ ಡಿಫೆನ್ಸ್ ಇಕ್ವಿಪ್ಮೆಂಟ್ ಗಳನ್ನ ಅಂಡ್ ಅಟ್ ದ ಸೇಮ್ ಟೈಮ್ ಬರೀ ಡಿಫೆನ್ಸ್ ಮಾಡೋದು ಕಷ್ಟ ನೀವು ಅಫೆನ್ಸಿವ್ ಆಗಿ ಅಟ್ಯಾಕ್ ಮಾಡೋದಕ್ಕೂ ಬೇಕಾದಂತಹ ರೆಡಿ ಮಾಡ್ಕೊಬೇಕು ಅದರಲ್ಲಿ ಇಂಡಿಯಾ ತುಂಬಾ ಲ್ಯಾಗಿಂಗ್ ಇದೆ ಅದನ್ನ ಡೆವಲಪ್ ಮಾಡ್ಕೊಬೇಕು ಅನ್ನೋದು ಈ ಆರ್ಟಿಕಲ್ ಹೇಳ್ತಾ ಇದೆ ಇನ್ನ ಅದು ಬಿಟ್ಟರೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಎಸ್ ಇಲ್ಲಿ ನಮಗೆ ಕ್ವಾಡ್ ಅಂತ ಇದೆಯಲ್ಲ ಕ್ವಾಡ್ ವೆರಿ 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 ಇಂಪಾರ್ಟೆಂಟ್ ಇದ್ರ ಬಗ್ಗೆ ನಾನು ಡೀಟೇಲ್ಡ್ ಅನಾಲಿಸಿಸ್ ಮಾಡ್ತೀನಿ ಇವತ್ತೆ ಅದ್ರ ಬಗ್ಗೆ ಈ ನ್ಯೂಸ್ ಪೇಪರ್ ಮುಗಿದ ಮೇಲೆ ನೆಕ್ಸ್ಟ್ ಕಾಂಟ್ರವರ್ಸಿ ಅರೌಂಡ್ ಜಗನ್ನಾಥ ಟೆಂಪಲ್ ಹೆರಿಟೇಜ್ ಕಾರಿಡಾರ್ ಪ್ರಾಜೆಕ್ಟ್ ಜಗನ್ನಾಥ ಟೆಂಪಲ್ ಹೆರಿಟೇಜ್ ಕಾರಿಡಾರ್ ಪ್ರಾಜೆಕ್ಟ್ ಅಂದ್ರೆ ಪೂರಿ ಜಗನ್ನಾಥ ಟೆಂಪಲ್ ಇದೆಯಲ್ಲ ಆ ಪೂರಿ ಜಗನ್ನಾಥ್ ಟೆಂಪಲ್ ಸುತ್ತಮುತ್ತಲೂ ಕೂಡ ಟೂರಿಸಂ ಡೆವಲಪ್ ಮಾಡೋದಕ್ಕೋಸ್ಕರ ಅಲ್ಲಿ ಕೆಲವು ಪಬ್ಲಿಕ್ ಕಮ್ಯುನಿಟೀಸ್ ಟಾಯ್ಲೆಟ್ಸ್ ರೆಸ್ಟ್ ರೂಮ್ಸ್ ಕ್ಲಾಕ್ ರೂಮ್ಸ್ ಇತರದ್ದೆಲ್ಲ ಡೆವಲಪ್ ಮಾಡ್ಬೇಕಂತ ಅಂದ್ಬಿಟ್ಟು ಒಡಿಶಾ ಗೌರ್ಮೆಂಟ್ ಒಂದು ರೆಸೊಲ್ಯೂಷನ್ ಪಾಸ್ ಮಾಡಿಕೊಂಡು ಸ್ಟೇಟ್ ಅಲ್ಲಿ ಈಗ ಅದ್ರ ಬಗ್ಗೆ ಕನ್ಸ್ಟ್ರಕ್ಷನ್ ಮಾಡ್ತಾ ಬರ್ತಿದೆ ಇದನ್ನ ಕನ್ಸ್ಟ್ರಕ್ಷನ್ ಮಾಡ್ತಾ ಬರಬೇಕಾದ್ರೆ ಏನ್ ಹೇಳ್ತಿದ್ದಾರೆ ಅಂದ್ರೆ ನೋಡಪ್ಪ ಪೂರಿ ಜಗನ್ನಾಥ್ ಟೆಂಪಲ್ ಇದೆಯಲ್ಲ ಇದು ಆರ್ಸೋಲಜಿಕಲ್ ಸರ್ವೆ ಆಫ್ ಇಂಡಿಯಾ ಮ್ಯಾಪ್ ಮಾಡ್ಬಿಟ್ಟು ಇದು ಮಾನ್ಯುಮೆಂಟ್ಸ್ ಆಕ್ಟ್ ಅಂಡರ್ ಇದು ರಿಜಿಸ್ಟರ್ ಆಗಿದೆ ಸೊ ಒಂದು ಆರ್ಚೋಲಜಿಕಲ್ ದಟ್ ಈಸ್ ಅದೇನು ಹೇಳ್ತಾರೆ ಮಾನ್ಯುಮೆಂಟ್ಸ್ ಅಂಸಾರ್ ಆಕ್ಟ್ ಅಂತ ಹೇಳ್ತಾರೆ ಅರ್ಥ ಏನು ಅಂಸಾರ್ ಆಕ್ಟ್ ಅಂದ್ರೆ ಏನ್ಶಂಟ್ ಮಾನ್ಯುಮೆಂಟ್ಸ್ ಅಂಡ್ ಆರ್ಕ್ಯೋಲೋಜಿಕಲ್ ಸೈಟ್ಸ್ ಅಂಡ್ ರಿಮೇನ್ಸ್ ಆಕ್ಟ್ ಅಂತ ಈ ಆಕ್ಟ್ ಅಂಡರ್ ಯಾವ್ದಾರ ಮಾನ್ಯುಮೆಂಟ್ ರಿಜಿಸ್ಟರ್ ಆಗಿತ್ತು ಅಂತಂದ್ರೆ ಆ ಮಾನ್ಯುಮೆಂಟ್ ನ ಹಂಡ್ರೆಡ್ ಮೀಟರ್ ಸುತ್ತಲೂ ನೀವು ಯಾವುದೇ ರೀತಿ ಕನ್ಸ್ಟ್ರಕ್ಷನ್ ಮಾಡಂಗಿಲ್ಲ ದೆನ್ ಟೂ ಹಂಡ್ರೆಡ್ ಮೀಟರ್ ಸುತ್ತಲೂ ನೀವೇನಾದ್ರು ಟು ಟೇಕ್ ದಿ ಪರ್ಮಿಷನ್ ಫ್ರಮ್ ದಿ ನ್ಯಾಷನಲ್ ಮಾನ್ಯುಮೆಂಟ್ ಅಥಾರಿಟಿ ಮಾನ್ಯುಮೆಂಟ್ ಅಥಾರಿಟಿ ಪರ್ಮಿಷನ್ ಕೊಟ್ಟರೆ ನೀವು ಅಲ್ಲಿ ಮಾಡಬೇಕು ಈ ನ್ಯಾಷನಲ್ ಮಾನ್ಯುಮೆಂಟ್ ಅಥಾರಿಟಿ ಆಗಲಿ ಆರ್ಕೋಲೊಜಿಕಲ್ ಸರ್ವೆ ಆಫ್ ಇಂಡಿಯಾ ಆಗಲಿ ಇಟ್ ಕಮ್ಸ್ ಅಂಡರ್ ಮಿನಿಸ್ಟ್ರಿ ಆಫ್ ಕಲ್ಚರ್ ಅರ್ಥ ಆಗ್ತಿದ್ಯಾ ಹಾಗಾಗಿ ಇವರು ಈ ತರ ಕನ್ಸ್ಟ್ರಕ್ಷನ್ ಮಾಡೋ ಒಂದು ಇದರಲ್ಲಿ ಏನ್ ಮಾಡ್ತಾರೆ ಈ ಓಲ್ಡ್ ಪೂರಿ ಜಗನ್ನಾಥ್ ಟೆಂಪಲ್ ನ ಹಾಳು ಮಾಡ್ತಾರೆ ಅಂತ ಅನ್ಬಿಟ್ಟು ಇದ್ರ ಮೇಲೆ ಎಷ್ಟೊಂದು ಜನ ಕೇಸು ಹಾಕಿದ್ದಾರೆ ದಿನ್ ಕೇಸ್ ಹಾಕಾದ್ಮೇಲೆ ಇವರು ಇಲ್ಲ ನಾವು ಪರ್ಮಿಷನ್ ತಗೊಂಡಿದೀವಿ ನ್ಯಾಷನಲ್ ಮಾನ್ಯುಮೆಂಟ್ ಅಥಾರಿಟಿ ಅಂಡರ್ ಅಂತ ಅನ್ಬಿಟ್ಟು ಒಡಿಶಾ ಗೌರ್ಮೆಂಟ್ ಹೇಳ್ತಿದೆ ಇದು ನೆಕ್ಸ್ಟ್ ಇದನ್ನ ಡೆವಲಪ್ ಮಾಡೋದಕ್ಕೆ ಬಿಡ್ತಾರ ಅಥವಾ ಸ್ಟಾಪ್ ಮಾಡ್ತಾರ ಏನಂತ ಅನ್ಬಿಟ್ಟು ನೋಡ್ಬೇಕಾಗತ್ತೆ ಓಕೆ ಅದು ನಮಗೆ ಪೂರಿ ಜಗನ್ನಾಥ್ ಇಶ್ಯೂ ಇನ್ನ ನೆಕ್ಸ್ಟ್ ಗ್ಲಾಸ್ ಕ್ಲಿಫ್ ತುಂಬಾ ಚೆನ್ನಾಗಿದೆ ಇದೊಂದು ಕಾನ್ಸೆಪ್ಟು ಈ ಕೀವರ್ಡ್ ಇದು ಏನಂತ ಅಂತ ಅನ್ಬಿಟ್ಟು ಎಕ್ಸ್ಪ್ಲೈನ್ ಮಾಡ್ತೀನಿ ಈ ಡಯಾಗ್ರಾಮ್ ಮೂಲಕ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಆಕ್ಚುಲಿ ಏನಂದ್ರೆ ಯಾವ್ದಾರ ಒಂದು ಗೌರ್ಮೆಂಟ್ ವಿಚಾರವಾಗಿ ಮಾತಾಡ್ತಿಲ್ಲ ಇದು ಕಾರ್ಪೊರೇಟ್ ಕಂಪನಿ ವಿಚಾರವಾಗಿ ಮಾತಾಡ್ತಿದೆ ಕಾರ್ಪೊರೇಟ್ ಅಲ್ಲಿ ಒಬ್ಬ ಮೆನ್ನಿಗೆ ನೋಡ್ರಿ ಈ ರೀತಿ ಫಾಸ್ಟ್ ಫಾಸ್ಟ್ ಆಗಿ ಹಿಂಗೆ ಸ್ಮಾಲ್ ಸ್ಮಾಲ್ ಇದ್ರಲ್ಲಿ ಪ್ರಮೋಷನ್ ಆಗ್ತಾ ಹೋಗುತ್ತೆ ಗೆ ಎಷ್ಟೋ ವರ್ಷಗಳ ಪ್ರಮೋಷನ್ ಎ ಕೊಡಲ್ಲ ದಿನ ಕೆಲವು ಸಿನಾರಿಯಲ್ಲಿ ಸಡನ್ ಆಗಿ ಹೈಟ್ ಅಲ್ಲಿ ತಗೊಂಡೋಗಿ ಕೂಡಿಸ್ಬಿಡ್ತಾರೆ ಯಾವುದದು ಕೆಲವು ಸಿನಾರಿಯೋ ಅಂತ ನಾವು ನೋಡೋದಾದ್ರೆ ಯಾವಾಗ ಕಂಪ್ನಿಗೆ ತುಂಬಾ ಕೆಟ್ಟ ಸುಚುವೇಷನ್ ಬಂದು ಇನ್ನೇನ್ ಕಂಪ್ನಿ ಮುಚ್ಚುವಂತ ಸಿಚುವೇಶನ್ ಬಂದ್ಬಿಡುತ್ತಲ್ಲ ಇನ್ನೇನು ಕಂಪ್ನಿ ಮುಚ್ಚೆ ಹಾಕ್ಬಿಡ್ತಾರೆ ಅಂತ ಅಂತ ಟೈಮಲ್ಲಿ ಉಮೆನ್ ಅನ್ ತಗೊಂಡೋಗ್ಬಿಟ್ಟು ನೋಡಮ್ಮ ನೀನೇ ಸಿಇಒ ನೀನೆ ಸಿ ಎಂ ಡಿ ಅಂತ ಹೆಡ್ ಮಾಡಿ ಕೂಡಸ್ ಬಿಡೋದು ಆಯ್ತಾ ಹಿಂಗೆ ಕೂಡಿಸಿ ಅಕಸ್ಮಾತ್ ಕಂಪ್ನಿ ಏನಾದ್ರೂ ಅವಳು ಮ್ಯಾನೇಜ್ ಮಾಡೋಕ್ ಆಗ್ಲಿದೆ ಕಂಪ್ನಿ ಏನಾದ್ರು ಮುಚ್ಚೋಗ್ಬಿಡ್ತು ಅಂತಂದ್ರೆ ನೋಡ ಅದಕ್ಕೆ ಹೇಳೋದು ವುಮೆನ್ ಲೀಡರ್ಶಿಪ್ ಮಾಡ್ಬೋದು ವುಮೆನ್ ಲೀಡರ್ ಮಾಡಿದ್ರೆ ಹಿಂಗೆ ಕಂಪ್ನಿಗಳು ಹಾಳಾಗೋದು ಅಂತ ಅಂದ್ಬಿಟ್ಟು ಪಾಪ ಈಕೆ ಮೇಲೆ ಬ್ಲೇಮ್ ಮಾಡ್ತಾರೆ ಮುಂಚ ಸ್ವ ಸ್ವಲ್ಪ ಸ್ವಲ್ಪ ಪ್ರಮೋಷನ್ ಕೊಡಲ್ಲ ಇವ್ರ ಸ್ವಲ್ಪ ಪ್ರಕಾರ ಏನು ವುಮೆನ್ ಶಿ ಇಸ್ ವೆರಿ ಗುಡ್ ಅಟ್ ಹ್ಯಾಂಡ್ಲಿಂಗ್ ಸ್ಟ್ರೆಸ್ ಮೆನ್ ಕಿಂತ ಸಕ್ಕಾಗಿ ಈ ತರ ಸ್ಟ್ರೆಸ್ಫುಲ್ ಸಿಚುಷನ್ ವುಮೆನ್ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾಳೆ ಹಾಗಾಗಿ ಉಮೆನ್ ನ ತಗೊಂಡೋಗ್ಬಿಟ್ಟು ನಾವು ಹೈ ಪೊಸಿಷನ್ ಕೂಡಿಸ್ತೀವಿ ಅಂತ ಇದು ಗ್ಲಾಸ್ ಕ್ಲಿಫ್ ಅಂತ ಯಾಕೆ ಹೇಳಿದಾರೆ ಅಂತಂದ್ರೆ ಒಂಥರ ಲೋಟದ ತುದಿನಲ್ಲಿ ಯಾಕೆ ಕೂತಂಗೆ ಈ ಕಡೆ ಒಳಗಡೆ ಒಳಗಡೆ ಆದ್ರು ಬೀಳ್ಬಹುದು ಅಥವಾ ಹೊರಗಡೆ ಆದ್ರೂ ಬೀಳ್ಬಹುದು ಸೊ ಈ ತರ ಸಿಚುಯೇಷನ್ ಅಲ್ಲಿ ತಂದು ಈಕೆಗೆ ಪ್ರಮೋಟ್ ಮಾಡಿದ್ರೆ ಹಿಂಗ್ ಹ್ಯಾಂಡ್ಲ್ ಮಾಡ್ತಾಳೆ ಬಟ್ ಇದು ಅದಕ್ಕೆ ಹೇಳೋದು ವುಮೆನ್ ಗೆ ಹೆಡ್ ಮಾಡಬಾರ್ದು ಅಂತ ಏನ್ ಪರ್ಸೆಪ್ಷನ್ ಇದೆಯಲ್ಲ ಗಂಡ್ ಮಕ್ಕಳು ಆ ಪರ್ಸೆಪ್ಷನ್ ಗಟ್ಟಿ ಮಾಡೋದಕ್ಕೋಸ್ಕರ ಒಂದು ಇದು ಕಾರ್ಪೊರೇಟ್ ಅಲ್ಲಿ ಅದನ್ನೇ ಹೇಳಿದರೆ ಒಂಚೂರು ಓದಿ ಇಲ್ಲಿ ನೋಡಿ ಹೇಳ್ತಿದ್ದಾರೆ ಡಿಸ್ಪ್ಯಾರಿಟಿ ಬಿಟ್ವೀನ್ ಪ್ರಮೋಷನ್ ಆಫ್ ಮೆನ್ ಅಂಡ್ ವುಮೆನ್ ಮೆನ್ನು ಮತ್ತೆ ಉಮೆನ್ ಕಾರ್ಪೊರೇಟ್ ಇದರಲ್ಲಿ ಪ್ರಮೋಷನ್ ಮಾಡ್ತಾರಲ್ಲ ಇರುವಂತ ತಾರತಮ್ಯದ ಬಗ್ಗೆ ಇದು ಮಾತಾಡ್ತಿದೆ ಇಲ್ಲಿ ಏನ್ ಹೇಳ್ತಿದ್ದಾರೆ ವೆನ್ ದ ಕಂಪ್ನಿ ವಾಸ್ ಪರ್ಫಾರ್ಮಿಂಗ್ ಪುವರ್ಲಿ ವುಮೆನ್ ವೇರ್ ಸೆಟ್ ಅಪ್ ಫಾರ್ ಫೇಲಿಯೋರ್ ಅಂದ್ರೆ ಇಲ್ಲಿ ಏನ್ ಹೇಳ್ತಿದ್ದಾರೆ ವುಮೆನ್ ವೇರ್ ಮೋರ್ ಲೈಕ್ಲಿ ಟು ಬಿ ಪ್ರಮೋಟೆಡ್ ಟು ಹೈಯರ್ ಪೊಸಿಷನ್ಸ್ ಹೈಯರ್ ಪೊಸಿಷನ್ ಯಾವಾಗ ವೆನ್ ಕಂಪ್ನಿ ವಾಸ್ ಪರ್ಫಾರ್ಮಿಂಗ್ ಪೂರ್ಲಿ ಕಂಪ್ನಿ ಪೂರ್ ಆಗಿ ಪರ್ಫಾರ್ಮ್ ಮಾಡ್ಬೇಕಾದ್ರೆ ವುಮೆನ್ ನ ಮೇಲ್ ಕೂಡಿಸ್ಬಿಡುವಂಥದ್ದು ದೆನ್ ಅದೇನಿರುತ್ತೆ ಅವಾಗ ಆಕೆ ಇಷ್ಟೇ ಕಷ್ಟ ಬಿದ್ರು ಅದು ಮುಳುಗೋಂತ ಸಿಚೂಷನ್ ಇತ್ತು ಅಂದ್ರೆ ಮುಳುಗ್ಬಿಡುತ್ತೆ ದೆನ್ ಅವಾಗ ಹೇಳುವಂಥದ್ದು ಈ ಸ್ಟೀರೋ ಟೈಪ್ ಏನಿದೆಯಲ್ಲ ಅದಕ್ಕೆ ಹೇಳೋದು ವುಮೆನ್ ಇನ್ನ ಲೀಡರ್ಶಿಪ್ ಪೊಸಿಷನ್ ಅಲ್ಲಿ ಕೂಡಿಸಬಾರ್ದು ಶಿ ಇಸ್ ನಾಟ್ ಗುಡ್ ಫಾರ್ ಅ ಲೀಡರ್ ಅಂತ ಅಂದ್ಬಿಟ್ಟು ಹೇಳುವಂಥದ್ದು ಬಟ್ ಹಂಗಾರೆ ಎದಕ್ಕಪ್ಪ ಕುಡಿಸ್ತೀರಾ ಗಂಡು ಮಕ್ಕಳು ನಿಮಗೆ ಹ್ಯಾಂಡಲ್ ಮಾಡೋಕಾಗಲ್ವಾ ಇಷ್ಟೆಲ್ಲ ನೀವು ವುಮೆನಿಗೆ ಗೆ ಅಪೋಸ್ ಮಾಡ್ತೀರಲ್ಲ ಅಂತಂದ್ರೆ ಥಿಂಕ್ ಕ್ರೈಸಿಸ್ ಥಿಂಕ್ ಫೀಮೇಲ್ ಕ್ರೈಸಿಸ್ ಬಂದಾಗ ನೀವು ಹೋಗ್ಬಿಟ್ಟು ವುಮೆನಿಗೆ ಗೆ ಪೊಸಿಷನ್ ಕೊಡಿ ಅಂತ ಅಂದ್ಬಿಟ್ಟು ನಾವು ಆತರ ಮಾಡ್ತಿದೀವಿ ಅಂತ ಹೇಳ್ತಾರೆ ವಿಚ್ ಇಸ್ ರಾಂಗ್ ಹಾಗಾಗಿ ಗ್ಲಾಸ್ ಕ್ಲಿಫ್ ಅನ್ನೋ ಕಾನ್ಸೆಪ್ಟ್ ನಿಮಗೆ ಗೊತ್ತಿರಲಿ ದೆನ್ ಸೆಂಟರ್ ಸ್ಕ್ರಾಪ್ಸ್ ಇಂಪೋರ್ಟ್ ಡ್ಯೂಟಿ ಈಗ ಸೋಯಾ ಇದು ಸೋಯಾಬೀನ್ ಆಯಿಲ್ ಇರಲಿ ಸನ್ಫ್ಲವರ್ ಆಯಿಲ್ ಇರಲಿ ಕ್ರೂಡ್ ಆಯಿಲ್ ಇವೆಲ್ಲ ಬರಬೇಕಾದ್ರೆ ಫಾರಿನ್ ದೇಶದಿಂದ ಆಮದು ಬರ್ತಿದೆ ಅನ್ನೋ ಕಾರಣಕ್ಕೋಸ್ಕರ ಮೇಲೆ ಕೆಲವು ಟ್ಯಾಕ್ಸ್ ಹಾಕ್ತಾರೆ ಹಾಗಾಗಿ ಈಗ ಇನ್ಫ್ಲೇಷನ್ ಇದೆ ಇಂಡಿಯಾದಲ್ಲಿ ಇದು ಯಾವುದು ಎಡಿಬಲ್ ಆಯಿಲ್ಸ್ಗಳು ಗಳು ಇಲ್ಲೇ ಇಲ್ಲ ಹಾಗಾಗಿ ಇವಾಗ ಮತ್ತೆ ಯಾಕೆ ಗುರು ಟ್ಯಾಕ್ಸ್ ಬಂದ್ರೆ ಸಾಕು ಭಾರತಕ್ಕೆ ಅನ್ನೋ ಒಂದು ಸಿಚುಯೇಷನ್ ಇರೋದ್ರಿಂದ ಟ್ಯಾಕ್ಸ್ ಇದನ್ನು ತೆಗೆದಿದ್ರೆ ಎಲ್ಲ ಇನ್ಫ್ಲೇಷನ್ ನೋಡುತ್ತ ನೆಕ್ಸ್ಟ್ ಚಿತ್ರಗಳು ಸೂಪರ್ ಯಾಕಂದ್ರೆ ಒನ್ ಪಿಕ್ಚರ್ ಟಾಕ್ಸ್ ಹಂಡ್ರೆಡ್ ವರ್ಡ್ಸ್ ಅಂತಾರಲ್ಲ ಕರೆಕ್ಟ್ ಯಾರೋ ಒಬ್ಬ ಯೂತ್ ಇದರಲ್ಲಿ ಆತ ಸಿಕ್ಕಾಕೊಂಡು ಔಟ್ಡೇಟೆಡ್ ಲಾಸ್ ಅಲ್ಲಿ ಸಿಕ್ಕಾಕೊಂಡು ಅವ್ನೇನಾದ್ರೂ ಜುಡಿಷರಿಗೆ ಎಂಟರ್ ಆಗ್ಬಿಟ್ಟ ಅಂದ್ರೆ ತಿರುಗಿ 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 ವಯಸ್ಸಾದ್ಮೇಲೆ ಆತ ಆಚೆ ಬರ್ತಾನೆ ಏನೂ ಉಪಯೋಗ ಇಲ್ಲ ಸೊ ಹಾಗಾಗಿ ಔಟ್ ಡೇಟೆಡ್ ಲಾಸ್ಗಳನ್ನು ತೆಗೀರಿ ಸಿಸ್ಟಮ್ ಸಿಸ್ಟಮನ್ನು ಫಾಸ್ಟ್ ಮಾಡಿ ಓಕೆ ಅದನ್ನು ಇಲ್ಲಿ ಈ ವ್ಯಂಗ್ಯಚಿತ್ರದಲ್ಲಿ ಇಷ್ಟು ಇನ್ಫಾರ್ಮೇಶನ್ಗಳನ್ನು ಹೇಳ್ತಿದೆ ಹ್ಮ್ ಮತ್ ಯಾವುದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಇಲ್ಲಿ ಹೇಳ್ತಿದ್ರೆ ಸಿಕ್ಸ್ಟಿ ಪರ್ಸೆಂಟ್ ಇ ವೇಸ್ಟ್ ರೀಸೈಕಲ್ ಲೈಕ್ಲಿ ಬೈ ಟ್ವೆಂಟಿ ಟ್ವೆಂಟಿ ತ್ರೀ ಲೈಕ್ಲಿ ಗೊತ್ತಿದೀವಿ ಬಿಡ್ರಿ ಈ ತರ ಕತೆಗಳು ಎಷ್ಟು ಲೈಕ್ಲಿ ಅಂತ ನೀವು ಹೇಳಿದಿರಾ ಅಂತ ಗೊತ್ತಿದೆ ಹಾಗಾಗಿ ಇದನ್ನ ನಂಬಕ್ ಹೋಗ್ಬಿಡ್ರಿ ಯಾವ್ದಾದ್ರು ಒಂದು ಪಾಲಿಸಿ ಪ್ರಮೋಷನ್ಸ್ ಬಂದು ಅದ್ರ ಬಗ್ಗೆ ಡೀಟೇಲ್ ರಿಪೋರ್ಟ್ಗಳು ಬರ್ಲಿ ರಿಪೋರ್ಟ್ಗಳು ಬರ್ಲಿ ಅವಾಗ ಗೊತ್ತಾಗುತ್ತೆ ಸಿಕ್ಸ್ಟಿ ಪರ್ಸೆಂಟ್ ಇ ವೇಸ್ಟ್ ರೀಸೈಕಲ್ ಮಾಡ್ತೀವೋ ಇಲ್ಲೋ ಅಂತ ಎಸ್ ದೆನ್ ಇಲ್ಲೊಂದು ಆರ್ಟಿಕಲ್ ಇದೆ ದಟ್ ಇಸ್ ಉಯಿ ಗುರ್ಸ್ ಅಂತ ಉಯಿ ಗುರ್ಸ್ ಅಂದ್ರೆ ಇವರೊಂದು ಎಥನಿಕ್ ಮೈನಾರಿಟಿ ಪೀಪಲ್ ಚೈನಾದಲ್ಲಿ ಉಯಿ ಗುರ್ಸ್ ಸೊ ಇವ್ರ ಮೇಲೆ ದಬ್ಬಾಳಿಕೆ ಆಗ್ತಿದೆ ಅಂತ ನ್ಯೂಸ್ ಇದೆ ಹಾಗಾದ್ರೆ ಏನ್ ದಬ್ಬಾಳಿಕೆ ಏನ್ ವಿಚಾರ ಆಗ್ತಿದೆ ಎಲ್ಲದರ ಬಗ್ಗೆ ಒಂದು ಡೀಟೇಲ್ಡ್ ಅನಾಲಿಸಿಸ್ ಬೇಕು ಆ ಡೀಟೇಲ್ಡ್ ಅನಾಲಿಸಿಸ್ ನಾನು ಪ್ರೊವೈಡ್ ಮಾಡ್ತೀನಿ ಮತ್ತೆ ಇಲ್ಲಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಅಂತ ಏನ್ ಇಂಪಾರ್ಟ್ ಇಲ್ಲ ಸೇಮ್ ಥಿಂಗ್ ಯು ಆಲ್ಸೋ ಅಂತ ಏನ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ನಮಗೆ ಇಂಪಾರ್ಟೆಂಟ್ ಇಲ್ಲ ಇನ್ನು ಐ ಪಿ ಎಲ್ ಗಿಚ್ಚಿಗಿರಿಗಿಲಿ ನಮ್ಮ ಆರ್ ಸಿ ಬಿ ಗೆತ್ಕೊಂಡು ಗೆದ್ಕೊಂಡು ಮುಂದೆ ಹೋಗ್ತಿದೆ ಈ ಸತಿ ಕಪ್ಪು ನಮ್ದೆ ಓಕೆ ಅಷ್ಟು ವಿಚಾರಗಳು ಇವತ್ತಿನ ನ್ಯೂಸ್ ಪೇಪರ್ ಓವರ್ ವ್ಯೂ ನಲ್ಲಿ ನನಗೆ ನಿಮಗೆ ತೋರಿಸಿದ್ದು ಜಸ್ಟ್ ನ್ಯೂಸ್ ಪೇಪರ್ ಟೂರ್ ಓವರ್ ವ್ಯೂ ತೋರಿಸ್ದೆ ಮೇಲೆ ಡೀಟೇಲ್ಡ್ ಅನಾಲಿಸಿಸ್ ನಾನು ಯಾವ್ಯಾವ ಆರ್ಟಿಕಲ್ ಹೇಳಿದ್ದಲ್ಲ ಅದ್ರ ಬಗ್ಗೆ ಈಗ ಪ್ರೊವೈಡ್ ಮಾಡ್ತಾ ಹೋಗ್ತೀನಿ ಈ ಆರ್ಟಿಕಲ್ನ ದ ಹಿಂದೂ ಟ್ವೆಂಟಿ ಫಿಫ್ತ್ ಮೇ ಪೊಲಿಟಿ ಅದರಲ್ಲಿ ಐ ಪಿ ಸಿ ಸೆಕ್ಷನ್ ಒನ್ ಫಿಫ್ಟಿ ತ್ರೀ ಎ ಸೆಕ್ಷನ್ ಟೂ ನೈಂಟಿ ಫೈವ್ ಎಂಡರ್ ಹಾಕಿದೀವಿ ಈ ಆರ್ಟಿಕಲ್ ಅರ್ಥ ಮಾಡ್ಕೊಬೇಕಾದ್ರೆ ಇದು ಏನೇನು ಹೇಳ್ತಿದೆ ಅಂತ ಒಂಚೂರು ನೋಡೋಣ ಇಲ್ಲಿ ಐ ಪಿ ಸಿ ಸೆಕ್ಷನ್ ಒನ್ ಫಿಫ್ಟಿ ತ್ರೀ ಎ ಏನ್ ಹೇಳ್ತಿದೆ ಅಂದರೆ ಪ್ರಮೋಟಿಂಗ್ ಎನಿಮಿಟಿ ಆರ್ ಡಿಸ್ಹಾರ್ಮೊನಿ ಬಿಟ್ವೀನ್ ರಿಲಿಜನ್ ಎರಡು ರಿಲಿಜನ್ ಮಧ್ಯದಲ್ಲಿ ಎನಿಮಿಟಿ ಅಥವಾ ಎತ್ ಕಟ್ಟಿದ್ರೆ ಅದು ಐ ಪಿ ಸಿ ಸೆಕ್ಷನ್ ಒನ್ ಫಿಫ್ಟಿ ತ್ರೀ ಎ ಅದ್ರ ಮೂಲಕ ಪ್ರಮೋಷ ಇದು ಪನಿಷ್ ಮಾಡುತ್ತೆ ದೆನ್ ಐ ಪಿ ಸಿ ಸೆಕ್ಷನ್ ಟೂ ನೈಂಟಿ ಫೈ ಎ ಇಂಟೆನ್ಷನಲ್ಲಿ ಹರ್ಟ್ ರಿಲಿಜಿಯಸ್ ಸೆಂಟಿಮೆಂಟ್ ರಿಲಿಜಿಯಸ್ ಸೆಂಟಿಮೆಂಟ್ಗಳಿಗೆ ಇಂಟೆನ್ಷನಲಿ ಹರ್ಟ್ ಮಾಡಿದ್ರೆ ಐ ಪಿ ಸಿ ಸೆಕ್ಷನ್ ಟೂ ನೈಂಟಿ ಫೈ ಎ ಪ್ರಕಾರ ಒಳಗಡೆ ಆಗ್ತಾರೆ ಹಾಗಾಗಿ ಇದು ಬರ್ತಿ ಡೇಂಜರಸ್ ಸೆಕ್ಷನ್ ಇದು ಯಾಕಂದರೆ ಹರ್ಟ್ ಅಂದರೆ ಹೆಂಗೆ ಯಾರೋ ಒಬ್ಬರಿಗೆ ಹೇಳಿದ್ರಂತೆ ಏನು ಮಹಾರಾಣಿಗೆ ಹರಡೋದಕ್ಕೆ ನೋವಾಯ್ತಂತೆ ಹರ್ಟ್ ಆಯ್ತಂತೆ ಹಂಗಾಗಿ ಯಾವನಿಗೆ ಹೆಂಗ್ ಹರ್ಟ್ ಆಗುತ್ತೆ ಅಂತ ನಮ್ಗೆ ಗುರು ಇದು ಹೆಂಗ್ ಹರ್ಟ್ ಅಂತ ಅಂದ್ಬಿಟ್ಟು ನಾವು ಚೆಕ್ ಮಾಡುವಂಥದ್ದು ಅಂತ ಅಂದಾಗ ಇಲ್ಲಿ ನೋಡ್ರಿ ದಿಸ್ ಸೆಕ್ಷನ್ ಇಸ್ ಮೋರ್ ಡೇಂಜರಸ್ ಯಾಕಂದ್ರೆ ಜಸ್ಟ್ ಹರ್ಟ್ ಈಸ್ ಇನ್ ಆಫ್ ಟು ಅರೆಸ್ಟ್ ಯು ಈ ಹರ್ಟ್ ಈಗ ಬಾಡಿಲಿ ನನಗೆ ಹರ್ಟ್ ಆಯ್ತು ನೋಡಿ ಮಾರ್ಕ್ ಬಿದ್ದಿದೆ ಹಿಂಗ್ ಒಡೆದಿರುವಂಥದ್ದು ಹಿಂಗೆ ಬಾವು ಬಂದಿದೆ ಅಂದ್ರೆ ಓಕೆ ಅನ್ಬೋದು ಸೊ ಇದು ನಮಗೆ ಸೆಂಟಿಮೆಂಟಲಿ ಹಾರ್ಮ್ ಆಗಿದೆ ಅಂತ ಅಂದ್ಬಿಟ್ಟು ನಾವು ಹಿಂಗ್ ಕನ್ನಡಿ ಅಂತದ್ದು ಹಾಗಾಗಿ ದೇರ್ ಇಸ್ ಎಲಿಮೆಂಟ್ ಆಫ್ ಸಬ್ಜೆಕ್ಟಿವಿಟಿ ಇಂಥ ವಿಚಾರ ಇರಬೇಕಾದ್ರೆ ಇದನ್ನ ಪ್ರೂವ್ ಮಾಡುವಂಥದ್ದು ಕಷ್ಟ ಹಾಗಾಗಿ ಒಂದು ಈ ವಿಚಾರಕ್ಕೆ ಒಂದು ಡೆಫಿನೆಟ್ ಸ್ಟ್ರಕ್ಚರ್ ಇಲ್ಲದೆ ಇರೋದ್ರಿಂದ ಏನಾಗ್ತಿದೆ ನನಗೆ ಹರ್ಟಾಯ್ತು ನನಗೆ ಹರ್ಟ್ ಆಯ್ತು ಅನ್ನೋ ಕಾರಣಕ್ಕೋಸ್ಕರ ಎಷ್ಟೋ ಜನ ಏನು ಮಾಡ್ತಿದ್ದಾರೆ ಈ ಸೆಕ್ಷನ್ಸ್ ಅಂಡರು ಜೈಲಿಗೆ ಹಾಕ್ತಿದ್ದಾರೆ ಆ ಥರ ನ್ಯಾಷನಲ್ ಕ್ರೈಮ್ ರಿಪೋರ್ಟ್ ಬ್ಯೂರೋ ಇವರು ಏನು ಹೇಳಿದ್ದಾರೆ ಅಂತಂದರೆ ಇತ್ತೀಚೆಗೆ ನಾಲ್ಕು ಟೈಮ್ ಜಾಸ್ತಿ ಆಗಿದೆ ಅಂತೆ ಈ ಒಂದು ಅಂಡರ್ ಅರೆಸ್ಟ್ ಮಾಡುವಂಥದ್ದು ಇತ್ತೀಚೆಗೆ ರತನ್ ಲಾಲ್ ಅಂತ ಅಂದ್ಬಿಟ್ಟು ಗ್ಯಾನ್ವಾಪಿ ಮಾಸ್ಕ್ ಬಗ್ಗೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಮಾಡಿದ್ಕೆ ಈ ವ್ಯಕ್ತಿನ ರಿಲಿಜಿಯಸ್ ಸೆಂಟಿಮೆಂಟ್ ಗಳಿಗೆ ಹರ್ಟ್ ಮಾಡಿದ ನೀಾ ಅಂತ ಅಂದ್ಬಿಟ್ಟು ಇದು ಮಾಡಿದ್ದಾರೆ ಕೋರ್ಟ್ ಉಗಿದ್ಬಿಟ್ಟು ಹೊರಗೆ ಕಳಿಸ್ತು ಇವ್ರನ್ನ ಏಕ್ ಹೊರಗಡೆ ಹಾಕ್ರಿ ಅವ್ರನ್ನ ಏನ್ರಿ ನೀವು ಎಲ್ಲದನ್ನು ಅರೆಸ್ಟ್ ಮಾಡ್ತೀರಾ ಪಾಪ ಎಪ್ಪಂದ ಏನು ತಪ್ಪಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ ಯಾಕೆ ಅಂತಂದ್ರೆ ಈಗ ಕೆಲವು ಆರ್ಥೋಡಾಕ್ಸ್ ಪ್ರಾಕ್ಟೀಸ್ ಅಂಡ್ ಬಿಲೀಫ್ಸ್ ಇರುತ್ತಲ್ಲ ಈ ಆರ್ಥೋಡಾಕ್ಸ್ ಪ್ರಾಕ್ಟೀಸ್ ಅಂಡ್ ಬಿಲೀಫ್ ಆಗಿ ಸನಾಾದಿ ಕಾಲದಿಂದನೂ ಸತೀಜಾಗಮನ ಪದ್ಧತಿ ಇರ್ಬೋದು ಇವೆಲ್ಲ ಇರ್ಬೋದು ಈ ತರ ಆರ್ಥೋಡಾಕ್ಸ್ ಪ್ರಾಕ್ಟೀಸ್ ಅಂಡ್ ಬಿಲೀಫ್ಸ್ ಅನ್ನ ಚೇಂಜ್ ಮಾಡೋದಕ್ಕೆ ಕ್ರಿಟಿಸಿಸಂ ಬೇಕೇ ಬೇಕು ಹಾಗಾಗಿ ಒಂದು ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮ್ ಮಾಡಿದಾಗ್ಲೂ ಕೂಡ ಇಲ್ಲ ಇದು ರಿಲೀಜಿಯಸ್ ಸೆಂಟಿಮೆಂಟ್ ಹರ್ಟ್ ಆಗಿ ಇವರನ್ನ ಜೈಲಿಗೆ ಹಾಕೋದಾಯ್ತು ಅಂತಂದ್ರೆ ಯಾವುದು ರಿಫಾರ್ಮ್ಸೇ ಆಗಲ್ಲ ಅರ್ಥ ಆಗ್ತಿದ್ಯಾ ಹಾಗಾಗಿ ಇಲ್ಲಿ ಜುಡಿಶರಿ ಏನ್ ಮಾಡ್ತು ಅಂತಂದ್ರೆ ಎರಡು ವೇಸ್ ಕೊಡ್ತು ಮೆಷರ್ ಮಾಡೋದಕ್ಕೆ ದೇರ್ ಆರ್ ಟೂ ವೇಸ್ ಟು ಮೆಷರ್ ಆ ಎರಡು ವೇಸ್ ಮೆಜರ್ ಮಾಡಿಬಿಟ್ಟೆ ಈಗ ರತನ್ ಲಾಲ್ ಅನ್ನೋ ವ್ಯಕ್ತಿನ ಇವರು ಏನ್ ಈ ಸೆಕ್ಷನ್ ಐ ಪಿ ಸಿ ಸೆಕ್ಷನ್ ಅಂಡರ್ ಅರೆಸ್ಟ್ ಮಾಡಿರ್ತಾರಲ್ಲ ಇವ್ನ ಬಿಡಿಸಿದ್ದು ಏನದು ಟೂ ವೇಸ್ ಮೆಜರ್ ಅಂತಂದ್ರೆ ಫಸ್ಟ್ ಎಸ್ಟಾಬ್ಲಿಷ್ ಲಿಂಕ್ ಬಿಟ್ವೀನ್ ಸ್ಪೀಚ್ ಅಂಡ್ ಪಬ್ಲಿಕ್ ಡಿಸಾರ್ಡರ್ ಈತನ ಸ್ಪೀಚ್ ಇಂದ ಏನಾದ್ರು ಪಬ್ಲಿಕ್ ಡಿಸಾರ್ಡರ್ ಆಯ್ತಾ ಕೇಸ್ ಆಯ್ತಾ ದೆನ್ ಆತನನ್ನ ನೀವು ಈ ಒಂದು ಐ ಪಿ ಸಿ ಸೆಕ್ಷನ್ ಪ್ರಕಾರ ಹಿಡಿದಾಕ್ತರಿ ನೆಕ್ಸ್ಟ್ ಮೆಜರ್ ದಿ ಎಫೆಕ್ಟ್ ಫ್ರಮ್ ದ ಸ್ಟ್ಯಾಂಡರ್ಡ್ ಆಫ್ ರೀಸನಬಲ್ ಮ್ಯಾನ್ ಬಟ್ ನೆಟ್ಟಿಗೆ ತಲೆ ಇರೋಂತ ವ್ಯಕ್ತಿನ ಕೇಳಿಬಿಟ್ಟು ರಜಾ ನಿಂಗೆ ಅರ್ಟ್ ಆಯ್ತಾ ಇವ್ನ ಹೇಳಿದ್ದು ಅನ್ಬಿಟ್ಟು ತಲೆ ಕರೆಕ್ಟ್ ಆಗಿರೋ ಕೇಳ್ರಿ ಅದು ಬಿಟ್ಟು ಯಾವನೋ ಒಬ್ಬ ಅವನು ಎಲ್ಲದಕ್ಕೂ ಸಣ್ಣ ಪುಟ್ಟದಕ್ಕೂ ನಂಗೆ ಹರ್ಟ್ ಆಯ್ತು ಅಥವಾ ನಮಗೆ ಕನ್ನಡ ಫಿಲಮಲ್ಲಿ ಉಮೇಶ್ ಬರ್ತಾರಲ್ಲ ಅಯ್ಯೋ ನೀವು ತಪ್ಪಿಳ್ಕೊಂಡ್ರನೋ ಅಯ್ಯೋ ನೀವು ತಪ್ಪಿಳ್ಕೊಂಡ್ರನೋ ಅಂತ ಆತರ ಯಾರೋ ಒಬ್ಬ ಫ್ರೆಜೈಲ್ ವ್ಯಕ್ತಿ ಅಥವಾ ಸೆನ್ಸಿಟಿವ್ ವ್ಯಕ್ತಿಗೆ ನೀವು ಅವ್ನ್ ಪೊಸಿಷನ್ ನಿಂತ್ಕೊಂಡು ನೋಡಿದ್ರೆ ಎಲ್ಲದೂ ಹರ್ಟೆ ಆಗುತ್ತೆ ಹಾಗಾಗಿ ಒಬ್ಬ ರೀಸನಬಲ್ ಮೆನ್ ಅವನ ಶೂ ಅಲ್ಲಿ ನಿಂತ್ಕೊಂಡು ನೀವು ನೋಡ್ರಿ ಇದು ನಿಜವಾಗ್ಲೂ ಹರ್ಟ್ ಆಗುತ್ತಾ ಇಲ್ಲ ಅಂತ ಸೊ ಇವೆರಡು ಕಂಡೀಷನ್ಸ್ ಗಳನ್ನ ಹಾಕ್ಬಿಟ್ಟು ನೋಡ್ಬಿಟ್ಟು ಈ ವ್ಯಕ್ತಿಯಿಂದ ಯಾವುದೇ ಹರ್ಟ್ ಆಗಿಲ್ಲ ಅಂತ ಅಂದ್ಬಿಟ್ಟು ಸುಪ್ರೀಂ ಕೋರ್ಟ್ ಇವರನ್ನ ಬಿಟ್ಟಿದೆ ಹಾಗಾಗಿ ಇದು ಸೆಕ್ಷನ್ ಒನ್ ಫಿಫ್ಟಿ ತ್ರೀ ಎ ಆಫ್ ದಿ ಐ ಪಿ ಸಿಂಡ್ ಸೆಕ್ಷನ್ ಟೂ ನೈಂಟಿ ಫೈವ್ ಎ ಆಫ್ ದಿ ಐ ಪಿ ಸಿ ವೆರಿ ಇಂಪಾರ್ಟೆಂಟ್ ಫ್ರಮ್ ಎಕ್ಸಾಮ್ ಪಾಯಿಂಟ್ ಆಫ್ ಈ ಆರ್ಟಿಕಲ್ ನ ಆಕ್ಚುಲಿ ದ ಹಿಂದೂ ಫೆಬ್ರವರಿ ಟ್ವೆಲ್ತ್ ಆ ಟೈಮಲ್ಲೂ ಆರ್ಟಿಕಲ್ ಬಂದಿತ್ತು ದೆನ್ ಇವಾಗ ಟ್ವೆಂಟಿ ಫಿಫ್ತ್ ಮೇ ಇದು ಇಂಟರ್ನ್ಯಾಷನಲ್ ರಿಲೇಷನ್ಸ್ ಕ್ವಾಡು ಐ ಪಿ ಎಫ್ ಇದ್ರಂಡರು ಈ ಆರ್ಟಿಕಲ್ ಇದೆ ಅರ್ಥ ಆಗ್ತಿದ್ಯಾ ದೆನ್ ಐ ಪಿ ಇ ಎಫ್ ಅನ್ನೋದನ್ನ ಆಲ್ರೆಡಿ ನಾವು ಇದನ್ನು ಎಕ್ಸ್ಪ್ಲೈನ್ ಕೂಡ ಮಾಡಿದ್ದೀವಿ ಈಗ ಫಸ್ಟ್ ಆಫ್ ಆಲ್ ಬೇಸಿಕ್ ಕ್ವಾಡ್ ಅಂದರೆ ಅನ್ಬಿಟ್ಟು ತಿಳ್ಕೊಳ್ಳೋಣ ಸಖತ್ ಆರ್ಟಿಕಲ್ ಇದು ಫಸ್ಟ್ ಆಫ್ ಆಲ್ ಈ ಕ್ವಾಡ್ ಗ್ರೂಪಿಂಗ್ ಹೆಂಗೆ ಬಂತು ಕ್ವಾಡ್ ಅಂದರೆ ಏನು ಯಾಕೆ ಇವಾಗ ಇಷ್ಟು ನ್ಯೂಸ್ ಅಲ್ಲಿದೆ ಇದು ಹೆಂಗೆ ಚೈನಾಗೆ ಆಪೋಸ್ ಅಂತ ಅಂದ್ಬಿಟ್ಟು ಹೇಳ್ತಿದ್ರೆ ತಿಳ್ಕೊತ ಹೋಗೋಣ ಈಗ ನೋಡ್ರಿ ಟೂ ತೌಸಂಡ್ ಫೋರ್ನಲ್ಲಿ ಇಂಡಿಯನ್ ಓಷನ್ನಲ್ಲಿ ಸುನಾಮಿ ಬಂತು ಸುನಾಮಿ ಬಂದಾಗ ಇಂಡಿಯಾ ತನ್ನ ಶೋರ್ಸ್ಗಳನ್ನು ತನ್ನ ಆ ಏನು ತೀರ ಸಮುದ್ರ ತೀರಗಳನ್ನ ಪ್ರೊಟೆಕ್ಟ್ ಮಾಡೋದಷ್ಟೇ ಅಲ್ಲದೆ ಬೇರೆ ಬೇರೆ ದೇಶಗಳು ಶ್ರೀಲಂಕಾ ಮಾಲ್ಡವೀಸು ಇಲ್ಲೆಲ್ಲ ಯಾರ್ಯಾರಿಗೆ ತೊಂದರೆ ಇದೆ ಅವರೆಲ್ಲರಿಗೂ ಕೂಡ ಡಿಸಾಸ್ಟರ್ ರಿಲೀಫ್ ಪ್ರೋಗ್ರಾಮ್ ಗಳನ್ನ ಇಂಡಿಯಾ ಪ್ರೊವೈಡ್ ಮಾಡ್ತಿತ್ತು ಬರೀ ಇಂಡಿಯಾ ಅಷ್ಟೇ ಇಲ್ಲ ಈ ತರ ಇಂಡಿಯಾ ಈ ತರ ಡಿಸಾಸ್ಟರ್ ರಿಲೀಫ್ ಪ್ರೋಗ್ರಾಮ್ ಗಳನ್ನ ಪ್ರೊವೈಡ್ ಮಾಡ್ತಿದ್ಯಲ್ಲ ಹಾಗಾದ್ರೆ ಇಂಡಿಯಾಗೆ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಅನ್ಬಿಟ್ಟು ಮೂರು ಅದರ್ ನೇವಲ್ ಪವರ್ಸ್ ಗಳು ಬಂದ್ ಸಪೋರ್ಟ್ ಮಾಡ್ತು ಯಾವ್ದು ಅಂತಂದ್ರೆ ಯು ಎಸ್ ಎ ಆಸ್ಟ್ರೇಲಿಯಾ ಜಪಾನ್ ಇವ್ರು ಬಂದ್ ಹಿಂಗೆ ಮಾಡ್ಬೇಕಾದ್ರೆ ಯು ಎಸ್ ಎ ನಲ್ಲಿ ಇದ್ದಂತ ಜಾರ್ಜ್ ಡಬ್ಲ್ಯೂ ಬುಷ್ ಐ ನಾವು ನಾಲ್ಕು ಜನ ಒಂದೇ ಮೈಂಡ್ ಸೆಟ್ ಇದೆ ನಾವೆಲ್ಲ ಒಟ್ಟಿಗೆ ಸೇರ್ಕೊಂಡ್ರೆ ವಿಲ್ ಕ್ರಿಯೇಟ್ ವಂಡರ್ಸ್ ಅಂತ ಅಂದ್ಬಿಟ್ಟು ಜಾರ್ಜ್ ಡಬ್ಲ್ಯೂ ಬುಷ್ ಹೇಳ್ತಾನೆ ಹಂಗೆ ಹೇಳಿದಾಗ ಜಪಾನ್ ಇಂದು ಶಿನೋಬೆ ಹೌದು ಹೌದು ಬುದ್ಧಿ ನೀವು ಹೇಳ್ತಿರೋದು ಕರೆಕ್ಟು ನಾನು ಆಕ್ಚುಲಿ ಆರ್ಕ್ ಆಫ್ ಪ್ರಾಸ್ಪರಿಟಿ ಅಂಡ್ ಫ್ರೀಡಮ್ ಅಂತ ಅಂದ್ಬಿಟ್ಟು ಒಂದು ಪ್ರಾಸ್ಪರಿಟಿ ಫ್ರೀಡಮ್ ಈ ಜಾಗ ಪ್ರಾಸ್ಪರ್ ಫ್ರೀಡಮ್ ಆಗಬೇಕು ಅಂತ ಅಂದ್ಬಿಟ್ಟು ನಾನು ಪ್ಲಾನ್ ಮಾಡ್ಕೊತಿದ್ದೆ ನೀವು ಹೇಳಿದ ಕರೆಕ್ಟ್ ಆಗಿದೆ ಅಂತ ಅನ್ಬಿಟ್ಟು ಹಂಗಂದಾಗ ಅಂದಾಗ ಹೌದಾ ಹಂಗಾದ್ರೆ ನಾನು ಯು ಎಸ್ ಎ ಮತ್ತೆ ಇಂಡಿಯಾ ನಾವಿಬ್ರು ನೇವಲ್ ಮಲಬಾರ್ ಎಕ್ಸೈಸ್ ಮಾಡ್ತೀವಿ ಟೂಸೌಂಡ್ ಅಲ್ಲಿ ನೀವು ಬೇಕಾದ್ರೆ ಬರ್ರಿ ಸೇರ್ಕೊಳ್ರಿ ಅಂತ ಹೇಳಿ ಜಪಾನು ಆಸ್ಟ್ರೇಲಿಯಾನು ಬಂದ್ಬಿಟ್ಟು ಸೇರ್ಕೊಂಡ್ಬಿಡ್ತು ಇದನ್ನ ನೋಡ್ಬಿಟ್ಟು ಚೈನಾ ಫುಲ್ಲು ಉರಿ ಉರಿ ಫುಲ್ ಉರಿ ಉರಿ ಇದನ್ ಹೇಳ್ತು ಯು ಎಸ್ ಎ ತನ್ನ ಏರಿಯಾ ಬಿಟ್ಬಿಟ್ಟು ಇಲ್ಲಿ ಇಂಡಿಯನ್ ಓಷನಿಗೆ ಬಂದ್ಬಿಟ್ಟು ಅಲ್ಲಿ ನ್ಯಾಟೋ ಏನಿದೆಯಲ್ಲ ಯು ಎಸ್ ಎದು ಆತರ ಏಷ್ಯನ್ ನ್ಯಾಟೋ ಕ್ರಿಯೇಟ್ ಮಾಡೋಕೆ ಟ್ರೈ ಮಾಡ್ತಿದೆ ಅಂತ ಅಂದ್ಬಿಟ್ಟು ಇದು ಹೇಳ್ತು ದೆನ್ ಅದಾದ್ಮೇಲೆ ಮತ್ತೆ ಶಿನೋ ಅಬೆ ಏ ಚೈನಾದವ್ರ ನೀವು ಎದಕ್ಕೆ ತಲೆ ಕೆಡಿಸ್ಕೊಂತೀರ ಬರ್ರಿ ಇಲ್ಲಿ ನಾನು ಡೆಮೋಕ್ರೆಟಿಕ್ ಸೆಕ್ಯೂರಿಟಿ ಡೈಮಂಡ್ ಅಂತ ನಮ್ಮ ನಾಲ್ಕು ಜನ ಸೇರ್ಕೊಂಡ್ಬಿಟ್ಟು ಒಂದು ಡೈಮಂಡ್ ಪ್ರೋಗ್ರಾಮ್ ನಾನು ಮಾಡಿದ್ದೀನಿ ಬರ್ರಿ ಅಂತನ್ಬಿಟ್ಟು ಹೇಳಿದ್ರು ಸೊ ಹಿಂಗೆಲ್ಲ ಹೇಳಿದಾಗ ಆದ್ರೂ ಬಿಡು ಚೈನಾ ಯಾಕೋ ಅಪೋಸ್ ಮಾಡ್ತಾರೆ ಬೇಡ ಬೇಡ ಅಂತ ಅಂದ್ಬಿಟ್ಟು ಟೂ ತೌಸಂಡ್ ಸೆವೆಂಟೀನ್ ಅಲ್ಲಿ ಈ ನಾಲ್ಕು ಕಂಟ್ರಿಗಳು ಇಂಡಿಯಾ ಆಸ್ಟ್ರೇಲಿಯಾ ಜಪಾನ್ ಯು ಎಸ್ ಅಂತ ಡೈಲಾಗೆ ಮಾಡ್ತಾ ಹೊರತು ಕ್ವಾಡ್ ಅಂತ ವರ್ಡ್ ಯೂಸೇ ಮಾಡಲಿಲ್ಲ ಸುಮ್ನೆ ಯಾಕೆ ಚೈನಾದಿಂದ ಕ್ರಿಟಿಸಿಸಮ್ ಬೇಡ ಬೇಡ ಅಂತ ಅಂದ್ಬಿಟ್ಟು ಇದೆಲ್ಲ ಸಿನಾರಿಯೋ ಈ ತರ ಡೆವಲಪ್ಮೆಂಟ್ಸ್ ಡೆವಲಪ್ಮೆಂಟ್ 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 ಆಗ್ತಾ 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 ಟ್ವೆಂಟಿ ಟ್ವೆಂಟಿ ಒನ್ ಅಲ್ಲಿ ಇದೇ ನಾಲ್ಕು ಲೀಡರ್ಸ್ ವರ್ಚುಯಲಿ ಬಿಕಾಸ್ ಕೋವಿಡ್ ಇರೋದ್ರಿಂದ ವರ್ಚುವಲಿ ಇವರು ಆನ್ಲೈನ್ ಅಲ್ಲಿ ಮೀಟ್ ಆಗ್ಬಿಟ್ಟು ಫಸ್ಟ್ ಟೈಮ್ ಕ್ವಾಡ್ ಸಮಿಟ್ ಅನ್ನ ಮಾಡಿದ್ರು ಈ ಫಸ್ಟ್ ಟೈಮ್ ಕ್ವಾಡ್ ಸಬ್ಮಿಟ್ ಮಾಡಿ ಸ್ಪಿರಿಟ್ ಆಫ್ ಕ್ವಾಡ್ ಅಂತ ಅಂದ್ಬಿಟ್ಟು ಒಂದು ಸ್ಟೇಟ್ಮೆಂಟ್ ಕೂಡ ಕೊಟ್ಟರು ಈ ತರ ಕೊಟ್ಬಿಟ್ಟು ಇವರು ನಾವೀಗ ಅಫಿಷಿಯಲ್ ಆಗಿ ಕ್ವಾಡ್ ಗ್ರೂಪಿಂಗ್ ಮಾಡಿದೀವಿ ಅಂತ ಅಂದ್ಬಿಟ್ಟು ಹೆಸರು ಕೊಡ್ತು ಹಾಗಾದ್ರೆ ನ್ಯಾಟೋ ತರನ ಇದು ಕ್ವಾಡ್ ಗ್ರೂಪಿಂಗ್ ಅಂದ್ರೆ ಏನು ನ್ಯಾಟೋದಲ್ಲಿ ಇವಾಗ ಮೂವತ್ತು ಜನ ಇದರಲ್ಲ ಯಾರೋ ಒಬ್ರು ಮೇಲೆ ಅಟ್ಯಾಕ್ ಮಾಡಿದ್ರು ಎಲ್ಲರ ಮೇಲೂ ಅಟ್ಯಾಕ್ ಮಾಡ್ದಂಗೆ ಅಂತ ತಿಳ್ಕೊಂಡ್ಬಿಟ್ಟು ಮೂವತ್ತು ಜನ ಒಡ್ರು ಬಂದ್ಬಿಟ್ಟು ಫುಲ್ ಅಟ್ಯಾಕ್ ಮಾಡ್ತಾರೆ ಆ ಆತರ ಅಂದಾಗ ಏ ಇಲ್ಲ ಇಲ್ಲ ಹಂಗಲ್ಲ ನಾವು ಜಾಯಿಂಟ್ ಎಕ್ಸರ್ಸೈಸ್ ಇವೆಲ್ಲ ಕಂಡಕ್ಟ್ ಮಾಡ್ಬಿಟ್ಟು ಆ ಏರಿಯಾನ ಪೀಸು ಪ್ರಾಸ್ಪರ್ ಆಗಿಡದಾಗ ಟ್ರೈ ಮಾಡ್ತೀವಿ ನ್ಯಾಟೋ ತರ ಆ ತರ ಕಲೆಕ್ಟಿವ್ ಡಿಫೆನ್ಸ್ ನಮ್ದು ಇಲ್ಲ ಅಂತಂದ್ಬಿಟ್ಟು ಹೇಳಿದ್ರು ಹಾಗಾದ್ರೆ ನಿಮ್ದು ಗೋಲ್ಸ್ ಆಬ್ಜೆಕ್ಟಿವ್ಸ್ ಏನು ನಮ್ದು ಗೋಲ್ಸ್ ಆಬ್ಜೆಕ್ಟಿವ್ಸ್ ಸಿಂಪಲ್ ಅಪ್ಪ ಒಂದು ಟು ಕೀಪ್ ಫ್ರೀ ಅಂಡ್ ಓಪನ್ ಇಂಡೋ ಪೆಸಿಫಿಕ್ ಹಾಗಾಗಿ ಸೆಕ್ಯೂರಿಟಿ ಮತ್ತೆ ಪಾಸ್ಬಿರಿಟಿ ಮೇಂಟೈನ್ ಮಾಡಬೇಕು ಮಾಡ್ರಿ ಕ್ವಾಡ್ ವ್ಯಾಕ್ಸಿನ್ ಇನಿಷಿಯೇಟಿವ್ ಅಂತ ನಾವು ಮಾಡಿದೀವಿ ಈ ಜಾಗದಲ್ಲಿ ಕೋವಿಡ್ ವ್ಯಾಕ್ಸಿನ್ ಗಳನ್ನ ತಯಾರಿಸ್ಬಿಟ್ಟು ಚೀಪ್ ಆಗಿ ಕೊಡೋದಕ್ಕೋಸ್ಕರ ಫೈವ್ ಜಿ ಕಮ್ಯುನಿಕೇಶನ್ ನಾವು ಡೆವಲಪ್ ಮಾಡ್ಬೇಕಂತ ಅಂತ ಅನ್ಕೊಂಡಿದೀವಿ ಕ್ರಿಟಿಕಲ್ ಮಿನರಲ್ ಅಂಡ್ ಟೆಕ್ನಾಲಜಿ ಫಾರ್ ಮ್ಯಾನುಫ್ಯಾಕ್ಚರಿಂಗ್ ಸೆಮಿ ಕಂಡಕ್ಟರ್ ಮಾಡ್ಬೇಕಂತ ಅನ್ಕೊಂಡಿದೀವಿ ಗ್ರೀನ್ ಶಿಪ್ಪಿಂಗು ಹೈಡ್ರೋಜನ್ ಫ್ಯಲ್ ಮ್ಯಾರಿಟೈನ್ ಸಪ್ಲೈನ ಡಿಕಾರ್ಬನೈಸ್ ಮಾಡಬೇಕು ಅಂತ ಅನ್ಕೊಂಡಿದೀವಿ ನೋಡ್ರಿ ಇಷ್ಟೆಲ್ಲ ನಮ್ದು ನೋಬಲ್ ತೋರ್ಸಿದೆ ಅಂತ ಅಂದ್ಬಿಟ್ಟು ಕ್ವಾಡ್ ಹೇಳ್ತಾರೆ ಅವ ಕ್ವಾಡ್ ಹೇಳಿದಾಗ ರಜಾ ಮೇಲ್ ನೋಡಕ್ ನೋಬಲ್ ತೋರ್ಸಂದ್ರು ನೀವು ಇಲ್ಲಿ ವ್ಯಾಕ್ಸಿನ್ ಜಾಸ್ತಿ ಪ್ರೊಡ್ಯೂಸ್ ಯಾರು ಚೈನಾ ಫೈವ್ ಜಿ ಕಮ್ಯುನಿಕೇಶನ್ ಅಲ್ಲಿ ಯಾರು ಚೈನಾ ಸೆಮಿ ಕನ್ಯರ್ಸ್ ಅಲ್ಲಿ ಪ್ರಮೋಟ್ ಪ್ರಮೋಟ್ ಯಾರು ಚೈನಾ ಮ್ಯಾರಿಟೈಮ್ ಅಲ್ಲಿ ಅಲ್ಲಿ ಸುತ್ತಮುತ್ತ ದೇಶಗಳ ಜೊತೆ ಜಗಳ ಯಾರು ಚೈನಾ ಹಾಗಾಗಿ ನಿಮ್ಗೆ ಎಲ್ಲಾ ಪ್ಲಾನ್ಸ್ ಗಳು ಚೈನಾ ಹಾಗೇನೆ ಸ್ಟೇ ಇದೆ ಇಟ್ ಇಸ್ ಡೆಫಿನೆಟ್ಲಿ ಕ್ವಾಡ್ ಟು ಕೌಂಟರ್ ದಿ ಚೈನಾ ಅಂತ ಅಂದ್ಬಿಟ್ಟು ಎಲ್ಲಾರು ಹೇಳ್ತಿದ್ದಾರೆ ಅದ್ರ ಜೊತೆಗೆ ಈಗ ಮ್ಯಾರಿಟೈಮ್ ಇನಿಶಿಯೇಟಿವ್ ಟು ಟ್ರ್ಯಾಕ್ ಡಾರ್ಕ್ ಶಿಪ್ಪಿಂಗ್ ಅದೊಂದನ್ನ ಈಗ ಜಸ್ಟ್ ನಿನ್ನೆ ಮೋದಿಜಿ ಹೋದಾಗ ಅದೊಂದು ಪ್ಲಾನ್ ಮಾಡ್ಕೊಂಡಿದ್ದಾರೆ ದೆನ್ ಅದ್ರ ಜೊತೆಗೆ ಇಲ್ಲಿ ಇಂಡೋ ಪೆಸಿಫಿಕ್ ಎಕನಾಮಿಕ್ ಫ್ರೇಮ್ ವರ್ಕ್ ಕೂಡ ಮಾಡ್ಕೊಂಡಿದಾರಲ್ಲ ಇಂಡೋ ಪೆಸಿಫಿಕ್ ಎಕನಾಮಿಕ್ ಫ್ರೇಮ್ ವರ್ಕ್ ಅದು ಕೂಡ ಇಟ್ ಇಸ್ ಇಂಡೋ ಪೆಸಿಫಿಕ್ ಎಕನಾಮಿಕ್ ಫ್ರೇಮ್ ವರ್ಕ್ ಇಸ್ ಅಗೇನಸ್ಟ್ ದಿ ಚೈನಾ ಲೆಡ್ ಆರ್ ಸಿಇ ನ ಕೌಂಟರ್ ಮಾಡಕ್ಕೆ ಇದು ಮಾಡ್ಕೊಂಡಿರುವಂತದ್ದು ಹಾಗಾಗಿ ಡಾರ್ಕ್ ಶಿಪ್ಪಿಂಗ್ ನ ತಡಿಬೇಕು ಅಂತಂದ್ರೆ ಡಾರ್ಕ್ ಶಿಪ್ಪಿಂಗ್ ಅಂದ್ರೆ ಏನು ಯಾವ್ದಾವ್ದು ಇಂಟರ್ನ್ಯಾಷನಲ್ ಸಿ ಲಾಸ್ ಗಳನ್ನ ಒಪ್ಕೊಂಡ್ ಇಲ್ಲಂಗೆ ಹಿಗಾಮುಗ್ಗ ಶಿಪ್ಗಳನ್ನ ಓಡಿಸ್ಕೊಂಡು ಬೇರೆಯವ್ರಿಗೆ ಅಟ್ಯಾಕ್ ಮಾಡ್ತಿರಲ್ಲ ಅದನ್ನ ತಡೆಯೋದಕ್ಕೆ ಇದು ಯಾರಾಗೇನೆ ಮತ್ತೆ ಚೈನಾಗೆನಷ್ಟೇ ಅರ್ಥ ಆಗ್ತಿದ್ಯಾ ದೆನ್ ಚೈನಾದು ಒನ್ ಬೆಲ್ಟ್ ಒನ್ ರೋಡ್ ಇನಿಷಿಯೇಟಿವ್ ಇದ್ರ ಮೂಲಕ ಎಲ್ಲ ಫಂಡಿಂಗ್ ಚೀಪ್ ಲೋನ್ ಕೊಟ್ಬಿಟ್ಟು ಇನ್ಫ್ರಾಸ್ಟ್ರಕ್ಚರ್ ಇನ್ಫ್ರಾಸ್ಟ್ರಕ್ಚರ್ನ ಬೇರೆ ಬೇರೆ ದೇಶಗಳ ಡೆವಲಪ್ ಮಾಡುತ್ತಲ್ಲ ಚೈನಾ ಇದಕ್ಕೆ ಕೌಂಟರ್ ಆಗಿ ಇದೇ ಯು ಎಸ್ ಎ ಬ್ಲೂ ಡಾಟ್ ಮತ್ತೆ ಬಿಲ್ಡ್ ಬ್ಯಾಕ್ ಬೆಟರ್ ಅನ್ನೋ ಪ್ರೋಗ್ರಾಮನ್ನು ಕೂಡ ನಡೆಸಿತ್ತು ಹಾಗಾಗಿ ಯು ಎಸ್ ಎಲ್ಲ ಫೋಕಸ್ ಚೈನಾ ಆಪೋಸಿಟ್ ಮಾಡ್ಬೇಕಂತಾನೆ ಈ ಕ್ವಾಡ್ ಅನ್ನೋ ಹೆಸರಿನಲ್ಲಿ ಎಲ್ಲರನ್ನು ಸೇರಿಸ್ಕೊಂಡು ಮಾಡ್ತಿದೆ ಅನ್ನೋದು ಇಲ್ಲಿ ಎಲ್ಲರ ಒಂದು ವಾದ ನೋಡೋಣ ಮುಂದೆ ಹೆಂಗಾಗುತ್ತೆ ಹೆಲ್ಪ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ನೆಕ್ಸ್ಟ್ ನೆಕ್ಸ್ಟ್ ಅನಾಲಿಸಿಸ್ ನೋಡ್ತಾ ಹೋಗೋಣ ಇಷ್ಟು ವಿಚಾರಗಳು ಕ್ವಾಡ್ ಬಗ್ಗೆ ನಿಮಗೆ ಗೊತ್ತಿರಬೇಕು ಈ ಆರ್ಟಿಕಲ್ ನ ಹಿಂದೂ ಟ್ವೆಂಟಿ ಫಿಫ್ತ್ ಮೇ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಚೈನಾ ವೀಗಿರ್ ಸೆಂಟರ್ ಆಕ್ಚುಲಿ ಚೈನಾ ಅಂತ ನಾವು ತಗೊಂಡಾಗ ನೋಡಿ ಚೈನಾದಲ್ಲಿ ಎಷ್ಟೊಂದು ಪ್ರಾವಿನ್ಸ್ಗಳಿದಾವೆ ಅರ್ಥ ಆ ಥರ ಒನ್ ಆಫ್ ದಿ ಪ್ರಾವಿನ್ಸ್ ಇಲ್ಲಿ ಝಿಂಗ್ ಜಿಯಾಂಗ್ ಪ್ರಾವಿನ್ಸ್ ಅಂತ ಹೇಳ್ತೀವಿ ಇದು ಆಫ್ ದಿ ಇಂಪಾರ್ಟೆಂಟ್ ಪಾಯಿಂಟ್ ಆಫ್ ಇಂದ ಬರ್ಬೋದು ಜಿಂಗ್ ಝಿಯಾಂಗ್ ಪ್ರಾವಿನ್ಸ್ ಯಾವ ದೇಶಕ್ಕೆ ಟಚ್ ಆಗಿದೆ ಅಂತ ಮಂಗೋಲಿಯಾ ರಷ್ಯಾ ಕಜಕಿಸ್ತಾನ್ ಕಿರ್ಗಿಸ್ತಾನ್ ತಜಕಿಸ್ತಾನ್ ಅಫ್ಘಾನಿಸ್ತಾನ್ ಪಾಕಿಸ್ತಾನ್ ಇಂಡಿಯಾ ಇವೆಲ್ಲವಕ್ಕೂ ಟಚ್ ಆಗಿರುವಂಥ ಈ ಒಂದು ಜಿಂಗ್ ಝಿಯಾಂಗ್ ಪ್ರಾವಿನ್ಸ್ ಈ ಜಿಂಗ್ ಝಿಯಾಂಗ್ ಪ್ರಾವಿನ್ಸ್ ಇದೆಯಲ್ಲ ಇದು ಆಟೋನಮಸ್ ಏರಿಯಾ ಅಂತ ಅಂದ್ಬಿಟ್ಟು ನಾವು ಹೇಳ್ತೀವಿ ಅಂದ್ರೆ ಚೈನಾದಲ್ಲಿ ಐದು ಆಟೋನಮಸ್ ಏರಿಯಾ ಇದೆ ಯಾವ್ದು ಅಂದ್ರೆ ಈಗ ನಾವು ನೋಡ್ತಿದ್ದೀವಲ್ಲ ಜಿಂಗ್ ಜಿಯಾಂಗ್ ಇದಿರ್ಬೋದು ಅಥವಾ ಟಿಬೆಟ್ ಇರ್ಬೋದು ಅಥವಾ ಗುವಾಂಗ್ಝಿ ಇರ್ಬೋದು ಅಥವಾ ನಿಂಗ್ಝಿಯಾ ಇರ್ಬೋದು ಅಥವಾ ಇನ್ನರ್ ಮಂಗೋಲಿಯಾ ಅಥವಾ ನೇ ಮಂಗೋಲಿಯಾ ಇರ್ಬೋದು ಇವೆಲ್ಲ ಆಟೋನಮಸ್ ಏರಿಯಾ ಈ ತರ ಒಂದು ಆಟೋನಮಸ್ ಏರಿಯಾದಲ್ಲಿ ಜಿಂಗ್ಝಿಯಾಂಗ್ ಪ್ರಾವಿನ್ಸ್ ಅಂತ ಹೇಳ್ತಿದೀವಲ್ಲ ಈ ಜಿಂಗ್ಝಿಯಾಂಗ್ ಪ್ರಾವಿನ್ಸ್ ಅಲ್ಲಿ ಸೆಂಟ್ರಲ್ ಟರ್ಕ್ ಟರ್ಕಿಶ್ ಸೆಂಟ್ರಲ್ ಸೆಂಟ್ರಲ್ ಆ್ಯಂಡ್ ಈಸ್ಟರ್ನ್ ಟರ್ಕಿಶ್ ಮುಸ್ಲಿಮ್ ಮೈನಾರಿಟಿ ಗ್ರೂಪು ಅವ್ರನ್ನ ಉಯ್ಗಿರ್ಸ್ ಅಂತ ಕರಿತೀವಿ ಅವರು ಈ ಜಾಗದಲ್ಲಿ ವಾಸ ಆಗಿದ್ದಾರೆ ಅರ್ಥ ಆಗ್ತಿದ್ಯಾ ಹಾಗಾಗಿ ಇಟ್ ಈಸ್ ಎ ಟರ್ಕಿಕ್ ಎಥ್ನಿಕ್ ಗ್ರೂಪು ಮುಸ್ಲಿಮ್ ಮೈನಾರಿಟಿ ಕಮ್ಯುನಿಟಿ ಝಿಂಗ್ಝಾಂಗ್ ಪ್ರಾವಿನ್ಸಲ್ಲಿ ಇರುವಂಥದ್ದು ಇವ್ರನ್ನ ಉಯ್ಗಿರ್ಸ್ ಅಂತ ಅಂದ್ಬಿಟ್ಟು ಹೇಳ್ತೀವಿ ಈ ಉಯ್ಗಿರ್ಸ್ ಇರೋದ್ರಿಂದ ಅವ್ರಿಗೆ ಡಿಸ್ಟೆಂಟ್ ಆದಂಥ ಕಲ್ಚರು ಅವ್ರದ್ ಆ್ಯಕ್ಟಿವಿಟೀಸ್ ಎಲ್ಲ ಇದೆ ಬಟ್ ಚೈನಾಗೆ ಆಗ್ತಿಲ್ಲ ಈ ಉಯ್ಗಿರ್ಸಿಗೆ ಈ ಕಡೆ ಅಫ್ಘಾನಿಸ್ತಾನಿಂದ ಆ ಕಡೆ ಉಜ್ಬೇಕಿಸ್ತಾನಿಂದ ಎಲ್ಲ ಟೆರರ್ ಇಂದ ಲಿಂಕ್ ಗಳೆಲ್ಲ ಬಂದ್ಬಿಟ್ಟು ಇವ್ರಿಗೆ ಸಿಕ್ತಿದೆ ಈ ಆಟೋನಮಸ್ ಏರಿಯಾ ನಮ್ಮ ಚೈನಾ ಮೇನ್ಲ್ಯಾಂಡ್ ಗೆ ಇದು ತೊಂದರೆ ಮಾಡ್ತಿದೆ ಹಾಗಾಗಿ ಈ ಜಾಗನ ಮಟ್ಟ ಹಾಕ್ಬೇಕು ಅಂತ ಅನ್ಬಿಟ್ಟು ಚೈನಾ ಯಾರಿಗೂ ಗೊತ್ತಿಲ್ಲದಂಗೆ ತುಂಬಾ ದಬ್ಬಾಳಿಕೆ ಆ ಮುಸ್ಲಿಂ ಮೈನಾರಿಟಿ ಗ್ರೂಪ್ ಅಲ್ಲಿ ಮಾಡ್ತಿದೆ ಒನ್ ಆಫ್ ದಿ ಎಕ್ಸಾಂಪಲ್ ಏನಂತಂದ್ರೆ ಹೋಮೋಜಿನೈಸ್ ಮಾಡ್ತಿದೆ ಹೋಮೋಜಿನೈಸ್ ಅಂದ್ರೆ ಡಿಫ್ರೆಂಟ್ ಕಲ್ಚರ್ ಈಗ ಉದಾಹರಣೆಗೆ ಟಿಬೆಟ್ ನೋಡ್ರಿ ಟಿಬೆಟ್ ಕೂಡ ಅವ್ರಿಗೆ ಡಿಫ್ರೆಂಟ್ ಕಲ್ಚರ್ ನೀವು ಬುದ್ಧಿಸ್ಟ್ ಸಾಂಗ್ಸ್ ತಗೊಂಡಾಗ ಚೈನಾದ ಬುದ್ಧಿಸ್ಟ್ ಸಾಂಗ್ಸ್ ಇಸ್ ಡಿಫ್ರೆಂಟ್ ಫ್ರಮ್ ಟಿಬೆಟಿಯನ್ ಮ್ಯೂಸಿಕ್ಸ್ ಅರ್ಥ ಆಗ್ತಿದ್ಯಾ ಆದ್ರೆ ಇಲ್ಲ ನಾವೆಲ್ಲ ಒಂದು ಅಂದ್ಬಿಟ್ಟು ಟಿಬೆಟ್ ಅಲ್ಲಿರುವಂತ ಕಲ್ಚರ್ನು ಚೈನಾ ಹಾಳು ಮಾಡ್ತಿದೆ ಅದೇ ತರನೇ ಜಿಂಗ್ಝಿಯಾಂಗ್ ಪ್ರಾವಿನ್ಸ್ ಅಲ್ಲಿ ಉಯ್ಗಿರ್ ಸಿಂಧು ಏನು ಇವೆಲ್ಲ ಇದೆಯಲ್ಲ ಅದನ್ನೆಲ್ಲ ಹಾಳು ಮಾಡ್ತಿದೆ ಜೊತೆಗೆ ಲ್ಯಾಂಡ್ ಚೈನೀಸ್ ಪೀಪಲ್ ಇದರಲ್ಲ ಹಾನ್ ಚೈನೀಸ್ ಅಂತ ಅನ್ಬಿಟ್ಟು ಹೇಳ್ತೀವಿ ಈ ಹಾನ್ ಚೈನೀಸ್ ಮೇನ್ ಲ್ಯಾಂಡ್ ಅಲ್ಲಿ ಇರುವಂತ ಈ ಚೈನೀಸ್ ಈ ಕಳಿಸ್ಬಿಟ್ಟು ನೀವೆಲ್ಲ ಹೋಗಿ ಇಲ್ಲಿ ಸೆಟ್ಲ್ ಆಗ್ರಿ ಮ್ಯಾಕ್ಸಿಮಮ್ ನೀವು ಈ ಜಾಗದಲ್ಲಿ ಹೋಗಿ ಸೆಲ್ ಆಗಿ ಅಂತ ಅಂದ್ಬಿಟ್ಟು ಇಲ್ ಸೆಟಲ್ ಮಾಡಿಸ್ತಿದ್ದಾರೆ ಬೇಕಂತ ಯಾಕೆಂದ್ರೆ ಅವಾಗ ಎಲ್ಲರೂ ಸೇರ್ಕೊಂಡ್ಬಿಟ್ಟು ಈ ಕಲ್ಚರ್ ಅನ್ನ ಡೆಸ್ಟ್ರಾಯ್ ಮಾಡ್ಬಿಟ್ಟು ಇಲ್ಲೂ ಕೂಡ ಸೇಮ್ ಚೈನಾ ತರನೇ ಇದೆಯಲ್ಲ ಇದು ಆಟೋನಮಸ್ ಯಾಕೆ ಎಲ್ಲ ಒಂದೇ ಅಂತ ಅನ್ಬಿಟ್ಟು ಮಾಡೋದಕ್ಕೋಸ್ಕರ ಮಾಡ್ತಾ ಇರುವಂತಹ ಒಂದು ಪ್ರೋಗ್ರಾಮು ಹಾಗಾಗಿ ಉಗಿಗಿರ್ಸಿ ಎಲ್ಲಿ ಬರ್ತಾರೆ ಇವ್ರು ಯಾರು ಇವ್ರ ಮೇಲೆ ಹೆಂಗ್ ಅಟ್ಯಾಕ್ ನಡೀತಿದೆ ಇದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕು ಅದು ಈ ಆರ್ಟಿಕಲ್ನ ಬೇಸಿಕ್ಸ್ ಇವತ್ತಿಂದು ಪ್ರಜಾವಾಣಿ ಅನಾಲಿಸಿಸ್ ಸಾರಿ ಸಾರಿ ಪ್ರಜಾವಾಣಿ ವಿಶ್ಲೇಷಣೆ ಮಾಡುವ ಪ್ರಜಾವಾಣಿ ವಿಶ್ಲೇಷಣೆ ಮಾಡಿದಾಗ ಆಬ್ವಿಯಸ್ಲಿ ಇವತ್ತಿನ ಪ್ರಜಾವಾಣಿ ಎಲ್ಲಾದ್ರು ಡೀಟೇಲ್ ನಾವು ಜಾಲಾಡಿದ್ವಿ ಡಿಟೇಲ್ ಜಾಲಾಡಿದಾಗ ನಮಗೆ ಸಿಕ್ಕಂಥದ್ದು ಎರಡೇ ಎರಡು ಇಂಪಾರ್ಟೆಂಟ್ ನ್ಯೂಸ್ ಒಂದು ಇಂಪಾರ್ಟೆಂಟ್ ನ್ಯೂಸ್ ಬಂದ್ಬಿಟ್ಟು ಏನಂತಂದ್ರೆ ಇಲ್ಲಿ ರೆನ್ಯೂ ಅನ್ನೋದು ಇದೊಂದು ಎಲೆಕ್ಟ್ರಿಕ್ ವೆಹಿಕಲ್ಸ್ ರಿಲೇಟೆಡ್ ಇದೊಂದು ಪವರ್ ಕಂಪನಿ ಇದು ಅರ್ಥ ಆಗ್ತಿದ್ಯಾ ಈ ಪವರ್ ಕಂಪ್ನಿ ಐವತ್ತು ಸಾವಿರ ಕೋಟಿ ಹೂಡಿಕೆನ ಕರ್ನಾಟಕದಲ್ಲಿ ಆಗ್ತಿದೆ ಸೊ ಕರ್ನಾಟಕದಲ್ಲಿ ಆಗುತ್ತೆ ಅಂತ ಹೇಳಿದೆ ಹಾಗಾಗಿ ನಮ್ಮ ಬೊಮ್ಮಾಯಿಜಿ ಫುಲ್ ಖುಷು ಅದಕ್ಕೆ ನೋಡ್ರಿ ಸೂಟ್ ಹಾಕೊಂಡ್ಬಂದಿದ್ದಾರೆ ಸೊ ಅದು ಒಂದು ಆರ್ಟಿಕಲ್ ಇಲ್ಲಿ ಇನ್ವೆಸ್ಟ್ಮೆಂಟ್ ಬರ್ತಿದೆ ಅಂತ ಎರಡನೇದು ಇದನ್ನ ಆಲ್ರೆಡಿ ನಾವು ಇಂದು ನ್ಯೂಸ್ ಪೇಪರ್ ನೋಡಿದ್ವಿ ಸೂರ್ಯಕಾಂತಿ ಸೋಯಾ ಎಣ್ಣೆಗೆ ಸೋಂಕು ರಹಿತ ಆಮದ್ದು ಯಾಕೆ ಇನ್ಫ್ಲೇಷನ್ ಆಗ್ತಿದೆ ಹಣದುಬ್ಬರ ಆಗ್ತಿದೆ ಹಣದುಬ್ಬರ ಆಗ್ಬೇಕಾದ್ರು ಕೂಡ ಅಮದ್ ಎಲ್ಲ ಅಮದುಗಳಿಗೂ ನಾವು ಸುಂಕ ಹಾಕಿದ್ರೆ ಟ್ಯಾಕ್ಸ್ ಹಾಕಿದ್ರೆ ದೆನ್ ಆಮದ್ ಕಾಸ್ಟ್ಲಿ ಆಗುತ್ತೆ ಈಗ ಆಲ್ರೆಡಿ ಇನ್ಫ್ಲೇಷನ್ ಜಾಸ್ತಿ ಇದೆ ಅಂತದ್ರಲ್ಲಿ ಎಡಿಬಲ್ ಆಯಿಲ್ಸ್ ಎಲ್ಲರಿಗೂ ಇಂಪಾರ್ಟೆಂಟು ಅರ್ಥ ಆಗ್ತಿದ್ಯಾ ಅಡುಗೆ ಎಣ್ಣೆ ಇದು ಜಾಸ್ತಿ ಆಗ್ಬಿಡುತ್ತು ಅಂತಂದ್ರೆ ಇನ್ಫ್ಲೇಷನ್ ತಡೆಯಕ್ಕಾಗಲ್ಲ ಹಾಗಾಗಿ ಸೆಂಟರ್ ಗೆ ಲಾಸ್ ಆದ್ರೂ ಪರವಾಗಿಲ್ಲ ಒಂದ್ ಸ್ವಲ್ಪ ಏನ್ ಮಾಡ್ಬೇಕಂತ ಡಿಸೈಡ್ ಮಾಡಿದಾರೆ ಇವರು ಇನ್ಫ್ಲೇಷನ್ ಕಮ್ಮಿ ಮಾಡೋದಕ್ಕೋಸ್ಕರ ಟ್ಯಾಕ್ಸ್ ಕಟ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದಾರೆ ನಮಗೆ ಆಲ್ರೆಡಿ ಗೊತ್ತಿದೆ ಆಯಿಲಿಗೆ ದಟ್ ಈಸ್ ಯಾವುದು ಕ್ರೂಡ್ ಆಯಿಲ್ಗೆ ಆಲ್ರೆಡಿ ಟ್ಯಾಕ್ಸ್ ನ ಕಟ್ ಮಾಡಿದ್ದಾರೆ ಸೆಂಟರ್ ಅಲ್ಲಿ ಎಕ್ಸೈಸ್ ಡ್ಯೂಟಿನ ಕಟ್ ಮಾಡಿದ್ದಾರೆ ಸ್ಟೇಟಲ್ಲಿ ಕೆಲವರು ಸೇಲ್ಸ್ ಟ್ಯಾಕ್ಸ್ ಕಟ್ ಮಾಡಿದ್ದಾರೆ ಹಾಗಾಗಿ ಈಗ ಎಡಿಬಲ್ ಎಡಿಬಲಾಯ್ಸ್ಗೂ ಕಮ್ಮಿ ಮಾಡಿದರೆ ಇವೆಲ್ಲದಕ್ಕೂ ಮುಖ್ಯ ಕಾರಣ ಏನು ಇಟ್ ಈಸ್ ಇನ್ಫ್ಲೇಷನ್ ಅಥವಾ ಹಣದುಬ್ಬರ ಇಷ್ಟು ನಮಗೆ ಇವತ್ತು ಸಿಕ್ಕಂತ ಇಂಪಾರ್ಟೆಂಟ್ ಆರ್ಟಿಕಲ್ಸ್ ವಿತ್ ರೆಸ್ಪೆಕ್ಟ್ ಟು ಪ್ರಜಾವಾಣಿ ನಾವು ಎಂ ಸಿ ಕ್ಯೂ ಮತ್ತೆ ಮೇನ್ಸ್ ಕ್ವಶನ್ ಸೆಗ್ಮೆಂಟ್ಗೆ ಬರೋಣ ನಿನ್ನೆ ಹಾಕಿರುವಂತಹ ಎಂ ಸಿ ಕ್ಯೂ ಗಳಿಗೆ ಯಾವ್ದು ಕರೆಕ್ಟ್ ಆನ್ಸರ್ ಅಂತ ನೋಡೋಣ ಫಸ್ಟ್ ಒನ್ ಇಲ್ಲಿ ಹೇಳಿದ್ವಿ ಫಾರ್ ಎ ಕಂಟ್ರಿ ಟು ಬಿ ಡಿಕ್ಲೇರ್ಡ್ ಪೋಲಿಯೋ ಫ್ರೀ ವೈಲ್ಡ್ ಟ್ರಾನ್ಸ್ಮಿಷನ್ ಆಫ್ ಆಲ್ ದ ತ್ರೀ ಕೈಂಡ್ಸ್ ಇದು ಸ್ಟಾಪ್ ಆಗಬೇಕಂತ ಕರೆಕ್ಟ್ ಇದೆ ದೆನ್ ಆರ್ ಫಾರ್ ಇರಾಡಿಕೇಶನ್ನು ಬೋತ್ ವೈಲ್ಡ್ ಆ್ಯಂಡ್ ವ್ಯಾಕ್ಸಿನ್ ಡಿರೋಡ್ ಪೋಲಿಯೋ ಇದು ಸ್ಟಾಪ್ ಆಗಬೇಕು ಜೀರೋ ಆಗಬೇಕು ಇದು ಕರೆಕ್ಟ್ ಇದೆ ಹಾಗಾಗಿ ಎರಡೂ ಕರೆಕ್ಟು ಆದರೆ ಇದಕ್ಕೆ ಇದು ರೀಸನ್ ಅಲ್ಲ ಯಾರ್ಯಾರಿಗೆ ಎಮ್ ಸಿ ಕೆ ನೋಡ್ಬಿಟ್ಟು ಏನು ತುಂಬ ವರ್ಡ್ಗಳಿದೆ ತ್ರೀ ಕೈಂಡ್ಸ್ ಆಫ್ ಪೋಲಿಯೋ ಅಂದ್ರೆ ಮೂರು ಥರ ಪೋಲಿಯೋ ಇದೆಯಾ ನಾರ್ಮಲ್ ವೈಲ್ಡ್ ಪೋಲಿಯೋ ಅಂದರೆ ಏನು ವ್ಯಾಕ್ಸಿನ್ ಡಿರೋಡ್ ಪೋಲಿಯೋ ಏನು ಅನ್ನೋ ಗೊಂದಲ ಇತ್ತು ಅಂದರೆ ದಯವಿಟ್ಟು ಪ್ರೀವಿಯಸ್ ಆರ್ಟಿಕಲ್ಸ್ಗಳಿಗೆ ಹೋಗಿ ನೀವು ನಮ್ಮ ಪ್ಲೇಲಿಸ್ಟಲ್ಲಿ ಯೂಟೂಬ್ ಪ್ಲೇ ಲಿಸ್ಟಲ್ಲಿ ಹೋಗ್ಬಿಟ್ಟು ಎಲ್ಲದಕ್ಕೂ ನಾನು ನೆರಳು ಹಾಕಿದ್ದೀನಿ ಅದರಲ್ಲಿ ಪೋಲಿಯೋ ಬಗ್ಗೆ ಡೀಟೇಲ್ಡ್ ಅನಾಲಿಸಿಸ್ ಮಾಡಿದ್ದೀನಿ ವೈಲ್ಡ್ ಪೋಲಿಯೋ ಯಾವುದು ಯಾವ ಥರ ಪೋಲಿಯೋ ಇದೆ ವ್ಯಾಕ್ಸಿನ್ ಡಿರೋಡ್ ಪೋಲಿಯೋ ಏನು ಎಲ್ಲದನ್ನೂ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅರ್ಥ ಆಗ್ತಿದ್ಯಾ ಅದನ್ನು ಒಮ್ಮೆ ನೋಡ್ಕೊಂಬಂದ್ರೆ ಇದಕ್ಕೆ ನೀವು ಕರೆಕ್ಟಾಗಿ ಆನ್ಸರ್ ಮಾಡ್ಬೋದು ಹಾಗಾಗಿ ಇದಕ್ಕೆ ಆನ್ಸರ್ ಬಿ ನೆಕ್ಸ್ಟ್ ರೈಪ್ನಿಂಗ್ ಆಫ್ ದಿ ಫ್ರೂಟ್ಸ್ ಹಣ್ಣು ಇದು ಏನು ಬೇಗ ಹಣ್ಣಾಗೋದಕ್ಕೆ ಯಾವ್ಯಾವ ಕೆಮಿಕಲ್ ಯೂಸ್ ಮಾಡ್ತೀವಿ ಅಂದಾಗ ಅಲ್ಲಿರುವಂಥ ಮೂರು ಕೆಮಿಕಲ್ ಅನ್ನು ಯೂಸ್ ಮಾಡ್ತೀವಿ ಡಿ ಆನ್ಸರ್ ನೆಕ್ಸ್ಟ್ ಆರ್ಟಿಕಲ್ಸ್ ಗಳು ಇದರ ಬಗ್ಗೆ ಹೇಳುತ್ತೆ ಪಾರ್ಡನಿಂಗ್ ಪವರ್ ಆಫ್ ದಿ ಗವರ್ನರ್ ಕರೆಕ್ಟ್ ಆಗಿದೆ ಒನ್ ಫಾರ್ಟಿ ಟು ಸ್ಪೆಷಲ್ ಪವರ್ ಟು ಸುಪ್ರೀಂ ಕೋರ್ಟ್ ಹಾಗಾಗಿ ಕರೆಕ್ಟ್ ಇದೆ ಸೆವೆಂಟಿ ಫೋರ್ ಪ್ರೆಸಿಡೆಂಟ್ ಪಾರ್ಡನ್ ಸೆವೆಂಟಿ ಫೋರ್ ಅಲ್ಲ ಇದು ಯಾವ್ದಿದು ಸೆವೆಂಟಿ ಟೂ ಹಾಗಾಗಿ ಮೂರನೇದು ತಪ್ಪು ಇಲ್ಲಿ ಒನ್ ಅಂಡ್ ಟೂ ಮಾತ್ರ ಕರೆಕ್ಟ್ ಇದನ್ನ ನೀವು ಕರೆಕ್ಟ್ ಆನ್ಸರ್ಗಳನ್ನು ಚೆಕ್ ಮಾಡ್ಕೊಳ್ಳಿ ದೆನ್ ನೆನ್ನೆದು ಮೇನ್ಸ್ ಕ್ವಶನ್ ಇದೆ ಇಂಡೋ ಪೆಸಿಫಿಕ್ ಎಕನಾಮಿಕ್ ಫ್ರೇಮ್ ವರ್ಕ್ ಏನ್ ಇಷ್ಟೊತ್ತು ಬಡ್ಕೊಂಡಲ್ಲ ಕ್ವಾಡ್ ಅಂಡರ್ ಬರುತ್ತಲ್ಲ ಇದ್ರ ಬಗ್ಗೆನೆ ಮಾತಾಡ್ತಾ ಇದೀವಿ ಇದು ಆರ್ ಸಿಇಪಿಗೆ ಉಲ್ಟಾ ದಿನ್ ಇದು ಉಲ್ಟಾಗಿ ನಿಂತ್ಕೊಳ್ಳುತ್ತಾ ಅಥವಾ ಮತ್ತೆ ಫೇಲ್ ಆಗುತ್ತಾ ಏನು ವಿಚಾರಗಳು ಇದ್ರ ಬಗ್ಗೆ ಒಂಚೂರು ಡೀಟೇಲ್ಡ್ ಅನಾಲಿಸಿಸ್ಗಳನ್ನು ನಾನು ಅಳಿ ಮಾಡಿದ್ದೀನಿ ಇದ್ರ ಮೇಲೆ ಮೇನ್ ಸ್ಯಾನ್ಸರ್ಗಳನ್ನು ಬರೆದು ಬಿಟ್ಟು ಕಳಿಸಿ ಅಂತ ಹೇಳಿದ್ದೆ ಕಾಪರೇಜ್ ಅನ್ನು ಡೌನ್ಲೋಡ್ ಮಾಡಿ ಅದರಲ್ಲಿ ಚಾಟ್ ಅಂತ ಇರುತ್ತೆ ಅದಕ್ಕೆ ನೀವು ಬರೆದು ಕಳಿಸಿದ್ರೆ ನಾವು ಆನ್ಸರ್ ಬರೆದು ಕಳಿಸಿರುವಂತಹ ವ್ಯಕ್ತಿಗಳಿಗೆ ಮಾತ್ರ ಸಿನೋಪ್ಸಿಸ್ ಕೊಡ್ತೀವಿ ಮತ್ತೆ ವ್ಯಾಲ್ಯೂಷನ್ ಮಾಡಿ ಕೂಡ ವಾಪಸ್ ಕೊಡ್ತೀವಿ ಆ ಥರ ಕಳಿಸಿದರೆ ನಾವು ಅವ್ರಿಗೆ ಕೊಟ್ಟಿದ್ದೀವಿ ಪ್ಲೀಸ್ ಕೀಪ್ ರೈಟಿಂಗ್ ಒಂದೇ ದಿನ ಎರಡೇ ದಿನದಲ್ಲಿ ನಿಮಗೆ ಮೇನ್ ಸ್ಯಾನ್ಸರ್ಸು ಬರಲ್ಲ ನೆಕ್ಸ್ಟ್ ಇವತ್ತು ಮೂರು ಇಂಪಾರ್ಟೆಂಟ್ ಎಂ ಸಿ ಕ್ಯೂಗಳು ಗಳು ಮತ್ತೆ ಮೇನ್ಸ್ ಕ್ವಶನ್ ಹಾಕಿದೀನಿ ಫಸ್ಟ್ ಒನ್ ಬಂದ್ಬಿಟ್ಟು ಆಸ್ ಯೂಶಲ್ ಇಂಪಾರ್ಟೆಂಟ್ ಸುದ್ದಿನಲ್ಲಿ ಕ್ವಾಡ್ ಬಗ್ಗೆ ಹೇಳಿದೀವಿ ಇದನ್ನ ಪಾಸ್ ಮಾಡಿ ಕರೆಕ್ಟ್ ಆನ್ಸರ್ ಎನ್ನುವುದನ್ನ ಕೆಳಗಡೆ ಇಲ್ಲಿ ನಮ್ಮ ವಿಡಿಯೋ ಕೆಳಗಡೆ ಯೂಟ್ಯೂಬ್ ಅಲ್ಲಿ ಕಮೆಂಟ್ ಮಾಡಿ ನೆಕ್ಸ್ಟ್ ಪ್ಯಾಂಗ್ಸೋ ಲೇಕ್ ಇದು ಆಲ್ರೆಡಿ ಚೈನಾ ಮತ್ತೆ ಭಾರತ ಮಧ್ಯದಲ್ಲಿ ಇದ್ರ ಬಗ್ಗೆ ನಾನು ಆಲ್ರೆಡಿ ಡಿಟೇಲ್ ಕೊಟ್ಟಿದ್ದೀನಿ ಸೊ ನೀವು ಇದನ್ನ ಆರಾಮಾಗಿ ಮಾಡಬೇಕು ದೆನ್ ಮೂರನೇದು ಮಂಕಿ ಪಾಕ್ಸ್ ಇದ್ರ ಬಗ್ಗೆ ಡೀಟೇಲ್ ಅನಾಲಿಸ್ ಮಾಡಿ ಕರೆಕ್ಟ್ ಆನ್ಸರ್ ಯೂಟ್ಯೂಬ್ ಅಲ್ಲಿ ಇಲ್ಲಿ ಕಮೆಂಟ್ ಮಾಡಿ ಇವಾಗ ಏನಂತಂದ್ರೆ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಅಲ್ಲಿ ಫಿಫ್ಟೀನ್ ಮೆಂಬರ್ಸ್ ಇರ್ತಾರೆ ಅದರಲ್ಲಿ ಫೈವ್ ಮೆಂಬರ್ಸ್ ಪರ್ಮನೆಂಟ್ ಯಾವಾಗ್ಲೂ ಇರ್ತಾರೆ ಮಿಕ್ಕಿದ್ದು ಹತ್ತು ಜನ ಚೇಂಜ್ ಆಗ್ತಿರ್ತಾರೆ ಈ ಫೈವ್ ಪರ್ಮನೆಂಟ್ ಮೆಂಬರ್ಸ್ ಅಲ್ಲಿ ಇಂಡಿಯಾ ಕೂಡ ಒಂದು ಆ್ಯಡ್ ಆಗ್ಬೇಕು ಅನ್ನೋ ಒಂದು ಆಸೆ ತೋರಿಸಿದೆ ಹಾಗಾದ್ರೆ ಇಂಡಿಯಾ ಈ ತರ ಆಡ್ ಆಗೋದಕ್ಕೆ ಸಾಧ್ಯನಾ ಇಂಡಿಯಾಗ ಈಗ ಆ ಒಂದು ಕ್ರೆಡಿಬಿಲಿಟಿ ಬಂದಿದೆಯಾ ಇಲ್ಲ ಅಂತಂದ್ರೆ ಏನ್ ಪ್ರಾಬ್ಲಮು ಕರೆಂಟ್ ಗ್ಲೋಬಲ್ ಸಿನಾರಿಯೋ ಎಕ್ಸಾಂಪಲ್ಸ್ ಕೊಟ್ಬಿಟ್ಟು ಹೌದು ಇಂಡಿಯಾ ಕ್ರೆಡಿಬಿಲಿಟಿ ಬಂದಿದೆ ಅಥವಾ ಇಲ್ಲ ಇಂಡಿಯಾ ಕ್ರೆಡಿಬಿಲಿಟಿ ಬಂದಿಲ್ಲ ಅನ್ನೋದನ್ನ ವಿಶ್ಲೇಷಿಸಿ ಆನ್ಸರ್ ಅನ್ನ ನೀವು ಬರೀಬೇಕು ಬರೆದ್ಬಿಟ್ಟು ಕಾಪರೇ ಆಪ್ ಡೌನ್ಲೋಡ್ ಮಾಡಿ ಕೆಳಗಡೆ ಚಾರ್ಟ್ಸ್ ಇರುತ್ತೆ ಆ ಚಾರ್ಟ್ಸ್ ಅಲ್ಲಿ ನೀವು ಇದರ ಫೋಟೋ ಒಡ್ದು ಬಿಟ್ಟು ಕಳಿಸಿ ನಾವು ಇವ್ಯಾಲ್ಯೂಷನ್ ಮಾಡಿ ನಿಮಗೆ ಸಿನಾಪ್ಸಿಸ್ ಕೊಡ್ತೀವಿ ಅಷ್ಟು ವಿಚಾರಗಳು ಇವತ್ತಿಂದು ಡೀಟೇಲ್ಡ್ ಸಿ ಕ್ಯೂಬ್ ನ್ಯೂಸ್ ಪೇಪರ್ ಅನಾಲಿಸಿಸ್ ಪ್ರೋಗ್ರಾಮ್ ಥ್ಯಾಂಕ್ ಯು ಜೈ ಹಿಂದ್